அம்மா அம்மா ஏய் சாயா அண்ணா ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಇವತ್ತೆ ಲಾಸ್ಟ್ ಡೇಟು. 5,000 ರೂಪಾಯಿ ಕೊಡೋಣ, ಫೀಸ್ ಕಟ್ಟಿ ಬರ್ತೀನಿ. ರಘು, ಇನ್ನು ಮುಂದೆ ನನ್ನಿಂದ ನಿನಗೊಂದು ಬಿಡುಗಾಸು ಸಿಗೋದಿಲ್ಲ ಅಲ್ವೋ? ದೊಡ್ಡವರು ಹಿರಿಯರು ಅನ್ನೋ ಗೌರವ ಭಾವನೆ ಸ್ವಲ್ಪನಾದ್ರೂ ಇದೆಯೋ ನನಗೆ? ಅಣ್ಣ, ಅದಕ್ಕೆ ಅದೊಳಗೆ ಶಿಕ್ಷಕಂತೆ ಮಾತಾಡ್ತೀಯಲ್ಲ, ಅವಳದೇ ನಿನ್ನ ಮನೆ ದಾಸಿ ಅಂತ ತಿಳ್ಕೊಂಡಿದ್ಯಾ ನೀನು? ಅಣ್ಣ, ಶಟ್ ಅಪ್! ಇನ್ನೊಂದೇ ಒಂದು ಮಾತಾಡ್ಬೇಡ ನೀನು. ನಿನ್ನ ನಯವಂಚಕತನ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಇನ್ನು ಮುಂದೆ ನನ್ನಿಂದ ನಿನಗೊಂದು ಬಿಡುಗಾಸು ಸಿಗೋದಿಲ್ಲ. ನಿನ್ನ ದಾರಿ ನೀನು ನೋಡ್ಕೋ ಹೋಗು. ದಯವಿಟ್ಟು ಹಂಗೆ ಅನ್ಬೇಡಣ್ಣ. ಇವತ್ತೇನಾದ್ರೂ ಎಕ್ಸಾಮ್ ಫೀಸ್ ಕಟ್ತೀವಿ ಹೋದ್ರೆ ಇದುವರೆಗೂ ನಾನು ಪಟ್ಟ ಶ್ರಮ ವ್ಯರ್ಥ ಆಗೋಗುತ್ತಣ್ಣ. ದಯವಿಟ್ಟು ಹಂಗೆ ಅನ್ಬೇಡ. ಹಾಂ, ಎಕ್ಸಾಮ್ ಮುಗಿದ್ಮೇಲೆ ವರ್ಕ್ಶಾಪಿನ ಕೆಲಸಕ್ಕೆ ಹೋಗಿ ನಿನ್ಗೆ ಹಣ ವಾಪಸ್ ಕೊಡ್ತೀನಣ್ಣ. ಈ ಸಮಯದಲ್ಲಿ ನೀನು ಮಾಡಿದ ಉಪಕಾರ ನಾನು ಯಾವತ್ತೂ ಮರೆಯಲ್ಲಣ್ಣ. ಪ್ಲೀಸ್, ಇಲ್ಲ ಅಂತ ಹೇಳ್ಬೇಡಣ. ಸಿಗರೆಟ್ ಪ್ಯಾಕಿದೆ ತಗೊಂಬರ ಇಲ್ಲಿ. ಅಣ್ಣ, ಪ್ರತಿ ತಿಂಗಳು ಸಿಗರೆಟ್ ಖರ್ಚು ಅದು ಇದು ಅಂತ 1,000 ರೂಪಾಯಿ ಖರ್ಚು ಮಾಡ್ತೀಯ, ಅದರಲ್ಲಿ 5,000 ರೂಪಾಯಿ ಕೊಡೋ, ಫೀಸ್ ಕಟ್ ಬರ್ತೀನಿ ಕಣೋ, ಸಾಲ ಅಂತ ಆದ್ರೂ ಕೊಡೋ. ನೀ ಕಾಲಿ ಬಿದ್ದು ಕೇಳ್ಕೊತೀನಿ ಕೊಡೋ. ಈ ನಿಮ್ ತಮ್ಮಂಗೆ ದುಡ್ಡು ಸಹಾಯ ಮಾಡೋದು ನಾನು ಎಂದಿಗೂ ಸಹಿಸಲ್ಲ ರೀ. ಅತ್ತೆ, ಹಾಗೂ ನೀವೇನಾದ್ರೂ ಕೊಡ್ಲೇಬೇಕು ಅಂದ್ರೆ ನನ್ನ ನಮ್ಮ ತವ್ರ ಮನೆಗೆ ಕಳಿಸ್ಬಿಡಿ. ಸಾಕು ಸಾಕು ಮಾಡಮ್ಮ, ಈ ದುರುಪದೇಶನ ದೇವ್ರಂತ ನನ್ನ ಅಣ್ಣನ ಮನಸ್ಸು ಕೆಟ್ಟ ಆಳೋದಕ್ಕೆ ನೀನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಬರೋದಕ್ಕಿಂತ ಮುಂಚೆ ಆದರ್ಶ ಬಂಧುಗಳಾಗಿದ್ದ ನಾವು. ನೀನ್ ಬಂದ ಕೂಡಲೇ ಈಗ ಆಗ್ಬೇಕಾದ್ರೆ ನಿನ್ನ ಕಾರಸ್ಥಾನ ಎಷ್ಟಿರ್ಬೇಕು? ಅತ್ತಿಗೆ, ನಿನಗೆ ಈ ಮನೆಯ ಸೊಸೆ ನಂದಾದೀಪ ಜ್ಯೋತಿ. ಆನಂದನ ಸಾಗರ ಪುತ್ರ ಈ ಮನೆಗೆ ಜ್ಯೋತಿ ಆಗ್ಬೇಕು. ಬೆಂಕಿ ಆಗ್ಬೇಡ ರಘು. ನನ್ನ ಕಣ್ಣೆದುರಿಗೆ ನನ್ನ ಹೆಂಡತಿನ ಶಿಕ್ಷಕಂತೆ ಮಾತಾಡ್ತಾರೋ ನೀನು? ಅಣ್ಣ, ನಾನು ಇಲ್ದೇ ಇರೋ ಸಮಯದಲ್ಲಿ ಅವಳ ಬಗ್ಗೆ ಎಷ್ಟು ಕೆಟ್ಟದ ನಡ್ಕೊಂಡಿರ್ಬೇಡ. ಅಣ್ಣ, ನಿನಗೆ ಗೊತ್ತಿಲ್ಲ ಅಣ್ಣ, ನಾನು ಹಾಕಿದ ಅನ್ನ ತಿಂದು ನನ್ನ ಹೆಂಡತಿನ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೀಯ. ಅಯ್ಯೋ ದೇವ್ರೇ, ಹೆಂಗ್ ಹೇಳಿ ಇವನಿಗೆ? ನನ್ನ ಕಣ್ಣೆದುರೇ ನಿಂತ್ಕೋಬೇಡ ನೀನು. ಅಣ್ಣ, ಹೋಗು ಬಾಯಿ, ಹೋಗ ಹೋಗ ಹೋಗ. ರಘು. ಅಮ್ಮ. ದಿಲೀಪ, ಏನಾಗಿದೆ ನಿಮ್ಗೆ? ಇನ್ನೂ ಏನಮ್ಮ ಆಗ್ಬೇಕು? ನೋಡ್ ದಿಲೀಪ, ನೀನ್ ಅವತ್ ನನಗೆ ಮಾತ್ ಕೊಟ್ಟಿದ್ಯಾ ರಘುಗೆ ಸಹಾಯ ಮಾಡ್ತೀನಿ ಅಂತ. ಏನವತ್ತಿನ ಮಾತು? ಆಯ್ತಪ್ಪ, ಅದು ಹೋಗ್ಲಿ. ಸಾಲ ಅಂತ ಬೇಡ್ತೀನಿ ಕಣೋ, ಇಲ್ಲ ಅನ್ಬೇಡ ಕಣೋ. ನೀನ್ ಸಹಾಯ ಮಾಡ್ದೆ ಇನ್ಯಾರೋ ಮಾಡ್ತಾರೆ ಅವನಿಗೆ. ಅಮ್ಮ, ಇವತ್ತಿನಿಂದ ಅವ್ನು ನನ್ನ ತಮ್ಮ ಅಲ್ಲ, ನಾನು ಅವನ ಗಂಡ ಅಲ್ಲ. ನನ್ನ ಸತ್ರ ಒಂದ್ ಪೈಸಾ ಕೊಡೋದಿಲ್ಲ ಅವನಿಗೆ. ನಿನಗೆ ನಿನ್ ಚಿಕ್ಕ ಮಗನ ಮೇಲೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯ ಎಲ್ಲ ಇದ್ರೆ ಹೋಗಿ ಎಲ್ಲಾದ್ರೂ ಭಿಕ್ಷೆ ಮಾಡಿ ಅವನಿಗೆ ತಂದ್ಕೊಡು.
ಸೊಕ್ಕು ಬಂದಿದೆ ಅವನಿಗೆ ಸೊಕ್ಕು. ಹೌದಪ್ಪ ಹೌದು, ನಿನ್ನ ದುಡಿಮೆಯ ಕೂಳು ತಿಂದು ಇವನಿಗೆ ಸೊಕ್ಕು ಬಂದಿದೆ. ಏ ದಿಲೀಪ, ನಿನ್ನದು ನಿನ್ನದು ಅಂತ ಎದೆ ಉಬ್ಬಿಸಿ ಹೇಳ್ತಾ ಇರೋ ನೀನು ನಿನ್ನ ದುಡಿಮೆಯ ಪರಿಬಿಡಿಯ ಪುಟಾನಿಷ್ಟು ತಿರುಗಿಸಿ ನೋಡು. ನಿನ್ನ ದುಡಿಮೆ ದೊರೆಯೋದಕ್ಕೆ ಯಾರು ಪ್ರಯತ್ನಿಸಬ ವಹಿಸಿದರೆ ಅಂತ. ಏಯ್, ನಿನಗೆ ದುಡಿಮೆ ಸಿಕ್ಕಿ 6 ತಿಂಗಳಾಯ್ತು. ಆ 6 ತಿಂಗಳಲ್ಲಿ ಕೇವಲ 3 ತಿಂಗಳು ನಿನ್ನ ತಮ್ಮನಿಗೆ ಸಹಾಯ ಮಾಡಿದ್ದಕ್ಕೆ ಅಂಗಸ್ತಾ ಇದೆಯಲ್ಲ. ಅವನ ಓದನ್ನ ನಿಲ್ಲಿಸಿ ನಿನ್ನ ಓದಿಗೋಸ್ಕರ ವರ್ಕ್ಶಾಪಿನಲ್ಲಿ ಹಮಾಲನಾಗಿ ದುಡಿದ್ನಲ್ಲ, ಒಂದು ಕ್ಷಣನಾದರೂ ಸ್ಮರಿಸೋದು ಬೇಡವೇನೋ? ನಿನ್ನಂತೂ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿ ಆಗ್ತಾ ಇದೆ. ಮೋಚಬಾಯಿ ಸಾಕು. ಕೆಟ್ಟೋಗಿದೆ, ನಾನೊಂದು 5 ನಿಮಿಷ ನನ್ನ ಫ್ರೆಂಡ್ ರಂಜನ್ ಮನೆಗೆ ಹೋಗಿ ಬರ್ತೀನಿ, ಅದುವರೆಗೂ ಮನೆ ಕಡೆ ಹುಷಾರಾಗಿ ನೋಡ್ಕೋ. ಸರಿ ರೀ, ಸ್ವಲ್ಪ ನಿಲ್ಲಿ. ಅಪ್ಪ, ನಾನು ಇಲ್ಲದೆ ಇರೋ ಸಮಯದಲ್ಲಿ ಮನೇಲಿರೋ ಯಾವ್ದಾದ್ರು ವಸ್ತು ಮಾರಿ ಅವನಿಗೆ ಏನಾದ್ರು ದುಡ್ಡು ಕೊಟ್ಟಿರಾ? ಈ ಮನೇಲಿರೋ ಎಲ್ಲ ವಸ್ತುಗಳು ನಾನು ಸಂಪಾದನೆ ಮಾಡಿದ್ದು, ನಾನು ಸಂಪಾದನೆ ಮಾಡಿದ್ದು. ಒಂದು ವೇಳೆ ನೀವೇನಾದ್ರೂ ಹಾಗೆ ಏನಾದ್ರೂ ಮಾರಿ ಅವನಿಗೆ ದುಡ್ಡು ಕೊಟ್ರೆ ನನ್ನ ಮೇಲೆ ಆಡೆ. ದುಡ್ಡು ಕೊಡದಂಗ ಒಬ್ಬಡ ಕಣ ಕೊಡೋಬಿಕಾರಿ. ರಘು, ಅಮ್ಮ, ನಾ ಪಟ್ಟ ಶ್ರಮಕ್ಕೆ ಅಣ್ಣನಿಂದ ಸಿಕ್ಕ ಪ್ರತಿಫಲ ಇದೇನಮ್ಮ? ಬೇಡ ರಘು, ನೀವೊಬ್ರೆ ನನ್ನ ಹುಟ್ಟಿಲ್ ಸಂತ ಆಗುತ್ತೋ? ಅಪ್ಪ, ಅಪ್ಪ, ರಘು, ನಿನ್ನ ಕರ್ತವ್ಯಕ್ಕೆ ನಿನ್ನ ಅಣ್ಣನಿಂದ ಪ್ರತಿಫಲ ದೊರೆಯದಿದ್ರು ಆ ದೇವರು ನಿನಗೆ ಸಹಾಯ ಮಾಡ್ತಾನೆ. ಏನು ಯೋಚನೆ ಮಾಡಬೇಡ, ಯೋಚನೆ ಮಾಡಬೇಡ. ಹಾ ಅಪ್ಪ, ನಾನು ಯೋಚನೆ ಮಾಡ್ತಾ ಇಲ್ಲಪ್ಪ. ನಾನು ಅಳಬಾರ್ದು ಅಳಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲಪ್ಪ. ಇವತ್ತೇನಾದರೂ ಎಕ್ಸಾಂಪಲ್ಸ್ ಕೊಡ್ತೇವೆ ಹೋದ್ರಿ, ಇದುವರೆಗೂ ನಾನು ಪಟ್ಟ ಶ್ರಮ ಎಲ್ಲ ವ್ಯರ್ಥವಾಗಿ ಹೋಗುತ್ತಪ್ಪ. ಏನಾರ ದಾರಿ ತೋರಿಸಪ್ಪ. ರಘು, ಏನಮ್ಮ ಪಾಡ್ಲಿ, ನಾನು ಏನ್ ಮಾಡ್ಲಿ? ವಿಷ ಕುಡಿದು ಸಾಯ್ಬೇಕು ಅಂದ್ರೆ ಒಂದು ಬಿಡುಗಾಸಿ ಇಲ್ಲದ ನಿನ್ನ ತಂದೆ ಬದುಕಿದ್ರು ಸತ್ತಂತ ಕಣಪ್ಪ. ಅಪ್ಪ, ಅಪ್ಪ, ನೀನೇಂಗಂದ್ರೆ ನನ್ಗೆ ಯಾರಪ್ಪ ಕೇಳ್ತೀನಿ? ನನಗೆ ದುಡ್ಡು ಕೊಡ್ದು ಅಪ್ಪ, ನನಗೆ ದುಡ್ಡು ಕೊಡ್ದು ಅಪ್ಪ. ಏನಾದ್ರೂ ಮಾಡ್ಲೇಬೇಕು ನಾನು, ಏನಾದ್ರೂ ಮಾಡ್ಲೇಬೇಕು.
ನನ್ನ ಮಗನ ಪರೀಕ್ಷೆ ಕಟ್ಟಿಸ್ಲೇಬೇಕು. ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ ನಾನು? 2,000 ರೂಪಾಯಿಗಳನ್ನ ಎಲ್ಲಿಂದ ತರಲಿ? ಆ ಮನೆಯಲ್ಲಿರುವ ಯಾವುದಾದರೂ ವಸ್ತುವನ್ನು ಮಾರಣವೆ? ಅಪ್ಪ, ಈ ಮನೆಯಲ್ಲಿರೋ ಎಲ್ಲ ವಸ್ತುಗಳು ನಾನು ಸಂಪಾದನೆ ಮಾಡಿದ್ದು. ಇದರಲ್ಲಿರೋ ಯಾವುದಾದ್ರೂ ವಸ್ತುನ ಮಾರಿದ್ರೆ ನನ್ನ ಮೇಲೆ ಆಣೆ. ಈಗ ತಾನೆ ಮನೆಯಲ್ಲಿರುವ ವಸ್ತುವನ್ನು ಮಾರಬೇಡ ಅಂತ ಹಿರಿ ಮಗ ಆಣೆ ಮಾಡಿದ್ದಾನೆ. ಆದ್ರೆ ಈ ಮನೆಯಲ್ಲಿ ನನ್ನದು ಅಂತ ಸ್ವಂತ ವಸ್ತು ಯಾವುದಿದೆ? ಯಾವುದಿದೆ? ನನ್ನ ಮನೆಯಲ್ಲಿ ನನ್ನದು ಅಂತ ಸ್ವಂತ ವಸ್ತು ಯಾವುದಿದೆ? ಇದೆ ನನ್ನದು ಅಂತ ಈ ಮನೆಯಲ್ಲಿ ಸ್ವಂತ ವಸ್ತು ಇದೆ. ಅದನ್ನೇ ಮಾರಿ ನನ್ನ ಮಗನ ಪರೀಕ್ಷೆ ಕಟ್ಟಿಸ್ತೇನೆ. ರೇಣುಕಾ ಹೇಳಿ, ಕೊಟ್ಟು ಬಿಡ ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಮಾರಿ ನಿನ್ನ ಮಗ ಪರೀಕ್ಷೆ ಕಟ್ಟಲೆ. ಬದುಕಿರುವಾಗ್ಲೇ ಮಾಂಗಲ್ಯ ತೆಗೆಯೋದಾ? ಇಲ್ಲ ರೀ, ಇಲ್ಲ, ಆಗೋದಿಲ್ಲ ರೀ. ಏ ಹುಚ್ಚಿ, ಮಾಂಗಲ್ಯ ಅಧಿಪತಿಯಾದ ನಾನೇ ನಿನ್ನ ಕೊರಳಿಗೆ ಆತ್ಮ ಮಾಂಗಲ್ಯವನ್ನು ಕಟ್ಟಿರುವಾಗ ಈ ಚಿನ್ನದ ಚೂರಿನಿಂದ ಏನಾಗಬೇಕಾಗಿದೆಯೇ? ಹುಚ್ಚಿ, ಹೆಚ್ಚು ಕಟ್ಟುಬಿಡು. ಭಾರತದ ತಾಯಿಯವರು ತನ್ನ ಮಗನ ಶಿಕ್ಷಣಕ್ಕಾಗಿ ಮಾಂಗಲ್ಯವನ್ನು ಬಿಚ್ಚಿ ಕೊಟ್ಟನು ಅಂತ ನಿನ್ನ ಕೀರ್ತಿ ಅಜರಾಮರವಾಗಿರಲಿ. ಅಜರಾಮರವಾಗಿರಲಿ.
ರಘು ತಗೊಳಪ್ಪ ತಗೋ. ಸುತನ ಶಿಕ್ಷಣಕ್ಕಾಗಿ ಪತಿಯಾಜ್ಞೆಯನುಸರಿಸಿ ಸುತನಿಗೆ ನೀಡುವಳು ಮಾತೆ ಮಾಂಗಲ್ಯ ಮಾತೆ ಮಾಂಗಲ್ಯ ಮಾತೆ ಮಾಂಗಲ್ಯ ಮಾತೆ ಮಾಂಗಲ್ಯ. ಇತನ ತ್ಯಾಗವನರಿತು ಮಾತೆ ಮಮತೆಯನರಿತು ಸತ್ಪುತ್ರ ನೀನಾಗಿ ಎನ್ನ ಆಸೆಯ ತರದಿ ನೀ ತರಬೇ ಒಡನಲ್ಲಿ ಹುಟ್ಟಿದ ಮಗನ ರತ್ನ ಮಾಂಗಲ್ಯ ರತ್ನ ಮಾಂಗಲ್ಯ ರತ್ನ ಮಾಂಗಲ್ಯ ರತ್ನ ಬಡದಲ್ಲಿ ಹುಟ್ಟಿದ ಮಗನಾಗಿ ಹಣದಮ್ಮನ ಮಾಂಗಲ್ಯ ಮಾಡಿ ಅದರ ಆವ ಸತ್ಕೀರ್ತಿ ಸಾಧಿಸಲಿ. ಬೇಡ, ನನ್ನ ವಿದ್ಯಾಭ್ಯಾಸ ಇಲ್ಲಿಗೆ ನಿಂತರೂ ಸರಿಯೇ. ಬೇಡ, ಹೆತ್ತ ಕರಳಿನ ವ್ಯಾಮೋಹಕ್ಕೊಳಗಾಗಬೇಡ. ನಿನ್ನ ಶಿಕ್ಷಣವನ್ನು ಅಪೂರ್ಣ ಮಾಡ್ಕೋಬೇಡ. ತೆಗೆದುಕೋ ತಾಳಿನ. ಅಪ್ಪ, ಮಾತೆಯ ಮಾಂಗಲ್ಯ ಮಾರಿಸಿ ನಿನ್ನ ಸತ್ಪುತ್ರ ಎಂಬ ವ್ಯಕ್ತಿತ್ವಕ್ಕೆ ಕಳಂಕವನ್ನು ತಂದುಕೊಳ್ಳುವರೆ. ಬೇಡ ಬೇಡ ಬೇಡ. ನೀನು ಇಂದು ಆ ಮಾಂಗಲ್ಯವನ್ನ ತೆಗೆದುಕೊಳ್ಳದಿದ್ದ ಮಾತ್ರಕ್ಕೆ ಸತ್ಪುತ್ರ ನೆನೆಸಿಕೊಳ್ಳುವೆಯೋ? ಇಂದು ನೀನು ತೆಗೆದುಕೊಳ್ಳೋ ಮಾಂಗಲ್ಯದ ಪ್ರತಿಯಾಗಿ ಎಂದೋ ಒಂದು ದಿನ ದೊಡ್ಡ ಪದವೀಧರನಾಗಿ ನಿನ್ನ ಹೆತ್ತಮ್ಮನಿಗೆ ರತ್ನ ಮಾಂಗಲ್ಯವನ್ನ ಮಾಡಿಸಿಕೊಂಡು ಬಂದು ನನ್ನ ಕೈಯಾರೆ ಕಟ್ಟಿಸುವೆಯೋ? ಅವು ಸತ್ಪುತ್ರ ನೆನೆಸಿಕೊಳ್ಳುವೆ. ತೆಗೆದುಕೊಳ್ಳ.
ಕೆಟ್ಟದ್ದು ನೋಡಾರು ಕಾಣೆ ದುಡ್ಡು ಕೆಟ್ಟದ್ದು ನೋಡ ದೊಡ್ಡ ದೊಡ್ಡ ಜನರನ್ನ ಅಡ್ಡ ಕೆಡವಲಂದೇ ಬಂದ ದೊಡ್ಡ ದೊಡ್ಡ ಜನರನ್ನ ಅಡ್ಡ ಕೆಡವಲಂದೇ ಬಂದ ದುಡ್ಡು ಕೆಟ್ಟದ್ದು ನೋಡಾರು ಕಾಣೆ ದುಡ್ಡು ಕೆಟ್ಟದ್ದು ನೋಡಾರು ಕಾಣೆ ದುಡ್ಡು ಕೆಟ್ಟದ್ದು ನೋಡ ದುಡ್ಡು ಕೆಟ್ಟದ್ದು ನೋಡಾರು ಕಾಣೆ ದುಡ್ಡು ಕೆಟ್ಟದ್ದು ನೋಡ ಹೇ 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 ದುಡ್ಡು ಕೆಟ್ಟದ್ದು ನೋಡಾರು ಕಾಣೆ ದುಡ್ಡು ಕೆಟ್ಟದ್ದು ನೋಡ ದುಡ್ಡು ಕೆಟ್ಟದ್ದು ನೋಡಾರು ಕಾಣೆ ದುಡ್ಡು ಕೆಟ್ಟದ್ದು ನೋಡ ದುಡ್ಡು ಕೆಟ್ಟದ್ದು ನೋಡ ದುಕಾಣೆ ದುಡ್ಡು ಕೆಟ್ಟದ್ದು ನೋಡ ಕೆಟ್ಟದ್ದು ನೋಡಾರು ಕಾಣೆ ದುಡ್ಡು ಕೆಟ್ಟದ್ದು ನೋಡ ತಾರುಣ್ಯಬಲ ಯೌವನಾರುದ್ಧಿ ಕನ್ಯಕ್ಕೆ ವರ ವರಕ್ಕೆ ಕನ್ಯಾಯ ಸಂತಾನ ಪ್ರಾಪ್ತಿ ಕೈ ಇಲ್ದರಿಗೆ ಕೈ ಕಾಲಿಲ್ದರಿಗೆ ಕಾಲು ಕಣ್ಣಿಲ್ದರಿಗೆ ಕಣ್ಣು ಯಾರಿಗೇನಿಲ್ಲ ಎಲ್ಲವನ್ನು ಕರುಣಿಸಿಕೊಡ್ತಾರಪ್ಪ ನಮ್ಮ ಗಳಮಠದ ಗುದ್ಲಪ್ಪ ಮಾ ಸ್ವಾಮಿಗಳು ನಮ್ಮ ಗುರುಗಳು ಎಪ್ಪತ್ತು ಗುಡದಲ್ಲಿ 70 ವರ್ಷ ಕಪ್ಪೆ ಮೇಲೆ ಸೂಜಿಯನ್ನಿಟ್ಟು ಸೂಜಿಯ ಮೇಲೆ ಗಜಗವನ್ನಿಟ್ಟು ಒಂಟಿಗಾಲಲ್ಲಿ ನಿಂತು ಗಜಂಗಳಿಂದ ತಪಸ್ ಮಾಡಿದ್ದಾರೆ ಇಡೀರಪ್ಪ ಇಡೀರಿ ಏನ್ರಪ್ಪ ಅದು ಎಂಡರ್ ಬಿಲ್ ಮತ್ತೆ ಯಾಕಪ್ಪ ಅದು ಯಾಡ್ಬಿಲ್ ಅಂದ್ರೆ ಪ್ರಚಾರ ಪತ್ರಿಕೆ ನಮ್ಗದು ಬರೋಕಲ್ಲ ಓದಕ್ಕೆ ಅಂದ್ರೆ ನಿಮ್ಮ ಗುರುಗಳಿಗೆ ಮಹಾಸ್ವಾಮಿಗಳು ಬಂದಿದ್ದಾರೆ ಗಳಮ್ಮಠದ ಗುದ್ದಪ್ಪ ಮಹಾಸ್ವಾಮಿಗಳು ಅಂತ ಏನು ಗಳಮ್ಮಠದ ಗುದ್ದಪ್ಪ ಮಹಾಸ್ವಾಮಿಗಳು ಅಂತ ಗಳಮ್ಮಠದ ಗುದ್ದಪ್ಪ ಮಹಾಸ್ವಾಮಿ ಆ ಸ್ವಾಮಿ ಚಂದಾಗೈತೆ 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 ಹೌದಲ್ಲ ಚಂದಾಗಿ ಇರ್ಲೇಬೇಕು ಆ ಮಹಾಸ್ವಾಮಿಗಳು ಯಾರಿಗೆ ಮಕ್ಕಳು ಇರಲ್ಲ ಮಕ್ಕಳು ಕೊಡ್ತಾರೆ ಹೊಲ ಹೊಲ ಕೊಡ್ತಾರೆ ಯಾರಿಗಿಂದ ಏನಿರಲ್ಲ ಎಲ್ಲ ಕರುಣಿಸಿ ಕೊಡುತ್ತಾರೆ ಹೇ ಮಾಡಿ ಕೇಳಿ ಸ್ವಾಮಿಗಳಿದ್ರೆ ಹಿಂಗಾಡ್ತೀರ ಶಾಪ ಕೊಟ್ಟು ತಪ್ಪಾತ್ರಿ ತಪ್ಪ ನಿನ್ನ ಬುದ್ಲಪ್ಪ ಸ್ವಾಮಿಗಳಲ್ವಾ ಅದಕ್ಕೆ ಶಾಪ ಕೊಡೋದು ಪಾಪ ಕೊಡೋದು ಅವ್ರೇನ್ ಕೇಳ್ತಾರ ಅದ್ ಕೇಳು ನೀನು ಕೇಳು ನನಗೆ ನಾಚಿಕೆ ಆಗ್ತೈತಿ ಹೋಗ್ಲಿ ಹೋಗ್ಲಿ ಆಗ್ತೈತಿ ಬರ ಇಲ್ಲಿ ನಿನ್ನ ಹೆಸರೇನು ನನ್ನ ಹೆಸರು ಮರಿಯಪ್ಪ ಮರಿಯಪ್ಪ ನೀನೊಂದು ಸ್ವಲ್ಪ ಸೈಡಿಗೆ ಸರಿಯಪ್ಪ ಅಂದಾಗೆ ಏಮಾಲಯ್ಯ ಸರ್ ಏನು ತೆಗಿರಿ ಕಾರ್ಯ ಇಲ್ಲ ಕಟ್ಲೆ ಇಲ್ಲ ಅದೇನು ನಮ್ದೇನು ಪ್ರಥಮ ರಾತ್ರಿ ಹೇಳಕ್ಕೆ ಅವ್ರೇನ್ ಹೇಳ್ತಾರ ರಾತ್ರಿ ನನ್ ಕೊಳ್ಳಕ್ಕೆ ತಾಳಿ ಕಟ್ಟಕ್ ನಿಂತಿದ್ದಿ ನೀನು ಅಂತೀನಿ ಅವ್ರು ಏನ್ ಕೇಳ್ತಾರೋ ಆ ಕೇಳ್ಬೇಕು ನನ್ ತಡ್ಕಳ ಒಂಚೂರ ಆ ತಂಗಿರು ತಡಕ ನನ್ನ ಹೆಸರು ರೀ ಮಾಡವ್ವ ನಿನಗೇನು ಬೇಕು ಕೇಳವ್ವ ಎಲ್ಲ 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 ಪ್ರತಿ ಸಕಲವು ಕೇಳ ನಿಮ್ ಸ್ವಾಮಿಗಳು ಎಲ್ಲವನ್ನು ಕರುಣಿಸಿಕೊಡುತ್ತಾರೆ ಬೇಕಾಗಿರೋ ಈ ಸ್ವಾಮಿಗಳು ನಂಬಂಗಿಲ್ಲ ನಾನು ಕೇಳ್ತೀನಿ ನೀನ್ ಯಾರಂತಾನೆ ನಂಬ್ತೀಯ ನೀನು ನಿಮ್ಮ ಸ್ವಾಮಿಗಳು ಎಲ್ಲೆಲ್ಲಿ ಏನೇನ ಮಾಡವ್ರಿ ನಮ್ಮ ಮಹಾಸ್ವಾಮಿಗಳು ದೊಡ್ಡ ಪವಾಡ ಪುರುಷ ಪವಾಡನೇನು ಮಾಡವ್ರಿ ಎಲ್ಲೆಲ್ಲಿ ಮಾಡವ್ರೆ ಯಾವ್ಯಾವ
ಜಾಗ ಮಾಡವ್ರೆ ಏಟೇಟ್ ಒತ್ತ ಮಾಡವ್ರೆ ಆಟ ಹೇಳಿ ಪವಾಡ ಪವಾಡ ಅದು ಪವಾಡ ಅಂದ್ರೆ ನಮ್ಮ ಸ್ವಾಮಿಗಳದು ಬಯೋಡೇಟ್ ಹೇಳ್ಬೇಕು ನಾವು ನಮ್ಮ ಸ್ವಾಮಿಗಳು ನಿಮ್ಮ ಸ್ವಾಮಿಗಳು ಹಿಮಾಲಯ ತಪ್ಪಲಿನಲ್ಲಿ 70 ವರ್ಷ ಕಪ್ಪೆ ಮೇಲೆ ಸೂಜಿಯ ನೆಟ್ಟು ಸೂಜಿಯ ಮೇಲೆ ಗಜಗಳನ್ನು ಇಟ್ಟು ಒಂಟಿಗಾಲಲ್ಲಿ ನಿಂತು ಗಜಂಗಡಿಯಿಂದ ತಪಸ್ ಮಾಡಿದ್ದಾರೆ ಅದು 70 ಗುಡ್ಡದಲ್ಲಿ ಕಪ್ಪೆ ಮೇಲೆ ನಿಂತು ಒಂಟಿಗಾಲಲ್ಲಿ ತಪಸ್ ಮಾಡಿ ದೊಡ್ಡರೆ 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 ಅದು ಎಂತ ಕಪ್ಪಿರಬೇಕು ಅದಿನ್ನೆಂತ ಸೂಜಿ ಇರಬೇಕು ಅದಿನ್ನೆಂತ ಗಜ್ಜಿಗೆ ಇರಬೇಕು ಸಣ್ಣ ಗೊತ್ತಿಲ್ಲ ಅವಗಿಂದ ಆಮೇಲೆ ಎಲ್ಲೆಲ್ಲಿ ತಪಸ್ ಮಾಡೋರು ಹೇಳಿ ಬಾಬಾ ಬುಡಂಗಿರಿಯಲ್ಲಿ ಬುಡ ಮೇಲಾಗಿ 4 ವರ್ಷ ತಪಸ್ ಮಾಡಿದ್ರು ಬಾಬಾ ಬುಡಂಗಿರಿಯಲ್ಲಿ 4 ವರ್ಷ ಶಿವಗಂಗೆ ಬೆಟ್ಟದಲ್ಲಿ 2 ಜೋಡಿ ಶಿವಲಿಂಗಗಳನ್ನು ಸ್ಥಾಪಿಸಿ ಅಲ್ಲಿ 30 ವರ್ಷ ತಪಸ್ ಮಾಡಿ 30 ವರ್ಷ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀಯೋ ಇಲ್ಲಿ ಬುಗುಡ್ನಳ್ಳಿ ಕೆರೆ ಮೇಲೆ 15 ವರ್ಷ ತಪಸ್ ಆಮೇಲೆ ಸ್ವಲ್ಪ 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 ಹೇಳಿ ಸಾಂಗುಳ ಹೇಳಿ ಆ ಬುಗುಡ್ನಳ್ಳಿ ಕೆರೆ ಮೇಲೆ ಬೇರೆಲ್ಲ ಮಾಡ್ತಿದ್ರು ಅಂತ ಕೇಳಿದ್ದೆ ನಾನು ಓ ಅಲ್ಲೂ ಹೋಗಿರ್ಬೋದು ಅಲ್ಲಿ ತಪಾಸು ಮಾಡಿದ್ದಾರೆ ಆಮೇಲೆ ಅಲ್ಲಿ ಇಲ್ಲಿ ಯಾಕೆ ಪರೀಕ್ಷೆ ಮಾಡ್ತೀವಿ ನಮ್ಮ ಸ್ವಾಮಿಗಳ ಬಗ್ಗೆ ಇಲ್ಲಿ ಹನುಮಂತಪುರದಲ್ಲಿ ಅಗಸರ ಶರಣಪ್ಪನಿಗೆ ಆ ಕತ್ತಿಗೆ ಒಟ್ಟು ಮಕ್ಕಳೇ ಆಗಿರ್ಲಿಲ್ಲ ಅವನು ಬಂದು ಗುರುಗಳೇ ನನ್ನ ಕತ್ತಿಗೆ ಒಟ್ಟು ಮಕ್ಕಳೇ ಇಲ್ಲ ಅಂತ ಆಗ ನಮ್ಮ ಗುರುಗಳು ಶಿಟ್ಟಿ ಗೆದ್ದವರೇ ಶರಣಪ್ಪ ಇಂದು ರಾತ್ರಿ ಸರಿಯಾಗಿ 12 ಗಂಟೆಗೆ ಸಮಯದಲ್ಲಿ ನಿನ್ನ ಕತ್ತೆಯನ್ನು ತಂದು ನಮ್ಮ ಆಶ್ರಮದ ಮುಂದಿರುವ ಗೂಟಕ್ಕೆ ಕಟ್ಟು ಅಂದರು ಆಗ ನಮ್ಮ ಸ್ವಾಮಿಗಳು ಆಶೀರ್ವಾದ ಮಾಡಿದ್ರು 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 ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು 8 ಹತ್ತಾಗಿದೆ ಹೋಗಲಿ ಕತ್ತಿಗೆ ಕತ್ತೆಗೆ ಕತ್ತೆಗೆ ಬೈರಿ ಕತ್ತೆಗೆ ಆಗದೆ ಅಂದ ಮೇಲೆ ಇನ್ನು ಹೆಣ್ಣು ಮಕ್ಕಳಿಗೆ ಆಗಕ್ಕಿಲ್ವೇನಾಗಬಹುದು ಹಂಗಾದ್ರೆ ನಿಮ್ಮ ಸ್ವಾಮಿಗಳಿಗೆ 8 ವರ್ಷ ನಮ್ಮ ಸ್ವಾಮಿಗಳಿಗೆ 20 ವರ್ಷ 70 ವರ್ಷ 70 15 4 ಎಷ್ಟು ಆತು ಶಾಪ ಕೊಟ್ಟುಬಿಡ್ತೀನಿ ನಿನಗೆ ನಮ್ಮ ಗುರುಗಳು ತಮ್ಮ ತಪಸ್ಸಿನ ಬಲದಿಂದ ತಾರುಣ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ತಾರುಣ್ಯವನ್ನು ಕುಗ್ಗಿಸಿಕೊಳ್ಳುತ್ತಾರೆ ಅದರ ಕಡೆಗೆ ನಿನಗೇನಾಗಬೇಕಲೆ ನಿನಗೇನ್ಬೇಕು ಕೇಳೋ ಅವ್ರದ್ದು ಯಾವಾಗ ಬೇಕೋ ಹೆಚ್ಚಿಸ್ಕೊಂತಾರೆ ಯಾವಾಗ ಬೇಕೋ ಅವಾಗ ತಗ್ಗಿಸ್ಕೊಂತಾರೆ ನಿನಗೆ ಯಾಕ ನೋಡೇನು ಇಲ್ಲೇ ಹೋಗು ಸಿರಾಗೇಟ್ನಾಗ ಹಳ್ಳಿ ಮರದ ಪಾಳ್ಯದಾಗೆ ಆ ಪ್ಲೇಗಮ್ಮನ ದೇವಸ್ಥಾನದ ಹಳ್ಳಿ ಮರದ ಮುಂದೆ ಜೋತ್ ಬಿದ್ದಿರ್ತಾವೆ ಕಿತ್ಕೊಂಡು ಮನೆಗೆ ಹೋಗ ಹಂಗೆ ಯಾವಾಗಲಿ ಅವನು ಒವ್ವಿಬೇಕಿ ಮಕ್ಕಳಾಗಬೇಕಂದ್ರೆ ನೀವು ದಂಪತಿಗಳ ಸಮೇತ ನಮ್ಮ ಆಶ್ರಮಕ್ಕೆ ಬರಬೇಕು ಹಂಗ ಆಶ್ರಮಕ್ಕೆ ಅಂದ್ರೆ ಗೊತ್ತಾತ್ರಿ ಅಂದ್ರೆ ದೊಡ್ಡ ಜಾರಿ ನೋಡಕ್ ಬರ್ಬೇಕ್ರಿ ಅಲ್ಲಿದ್ದಾರೆ ಅಲ್ಲಿ ಅವರು ಬರಬೇಕು ಲಿಂಗ ಪೂಜೆ ಮಾಡಬೇಕು ಮಕ್ಕಳ ಮಂತ್ರ ಒಗೆಬೇಕು ಮಕ್ಕಳ ಊಟಿಗೆ ಅಂತ ಏನಂತ ತರಬೇಕು ಯಪ್ಪ ಎಂದೂ ಮಕ್ಕಳಾಗ್ದಲೆ ಇರೋರ್ಗೂ ಮಕ್ಕಳಾಗಂಗ್ ಮಾಡ್ತಾರೇನ್ರಿ ಯವ್ವ ನಮ್ಮ ಸ್ವಾಮಿ ಬರೀ ಮಿಸ್ ಕಾಲ್ ಕೊಟ್ರೆ 4 ಮಕ್ಕಳಾಗ್ತವೆ ಕಾಲ ಮಾಡಿದ್ರೆ ಮಕ್ಕಳಾಗಬಹುದು ಹೇಳೋಣ ಯಪ್ಪ ಸುಚಿ ಆಪ್ ಆಗ್ಬಿಟ್ರೆ ಏನಪ್ಪ ಮಾಡ್ತೀಯ ಅದಕ್ಕೆ ಅದ್ರ ಟವರ್ ನಾಳೆ ಬರ ನಾವೇನ್ ಮಾಡಕ್ಕಾಗಲ್ಲ ನೋಡು ನಮ್ಮ ಆಶ್ರಮಕ್ಕೆ ಬರಬೇಕಾದ್ರೆ 2 ಕೆಜಿ ಉತ್ತತ್ತಿ 2 ಕೆಜಿ ಕಲಸಕ್ಕರೆ 2 ಕೆಜಿ ಪಿಸ್ತಾ 2 ಕೆಜಿ ಬಾದಾಮಿ 5 ಲೀಟರ್ ಹಾಲು 6 ಲೀಟರ್ ತುಪ್ಪ ಆಮೇಲೆ ಬರುತ್ತಾ 1 ಡಜನ್ ತತ್ತಿ ನಿಮ್ ಸ್ವಾಮಿಗಳು ತತ್ತಿ ತಿಂತಾರೇನು ತತ್ತಿ ಅಲ್ಲ ಅವಿವೇಕಿ ನಾನು ಹೇಳಿದ್ದು ಉತ್ತತ್ತಿ ಸದ್ಯ ಇವನು ಮುತ್ತತ್ತಿ ಅಂದಿಲ್ವಲ್ಲ ತರಬೇಕು ಬರಬೇಕಾದ್ರೆ ಹಾಗೆ ನಮ್ಮ ಸ್ವಾಮಿಗಳು ನಮ್ಮ ಆಶ್ರಮದಲ್ಲಿ ದೊಡ್ಡ ದೊಡ್ಡ ಪವಾಡ ನಡೆದವೆ ಏನ್ ನಡೆದೈತು
ಬಾರಿ ಬಾರಿ ಪೌಡರ್ ಏನದ ಗೊತ್ತಿಲ್ಲ. ಸರಿ ಅಳಿ, ಇವರು ಸ್ವಾಮಿಗಳು ಇಷ್ಟೆಲ್ಲ ಪವಾಡ ಮಾಡಬೇಕಾದ್ರೆ ಮಕ್ಕಳು ಗಿಕ್ಕಲು ಕೊಡ್ಬೇಕಾದ್ರೆ ಇವ್ರತ ಬಿಯರ್ ಗೀರ್ ಏನಾರು ಇದ್ದತ ಅಲ್ವೋ? ಯಾರಾದ್ರೂ ಕೇಳಿ, ಏಟಾದ್ರೂ ಕೇಳಿ, ಅಂಥವ್ರಿಗೆಲ್ಲ ಮಕ್ಕಳು ಕೊಡಬೇಕಾದ್ರೆ ಇವ್ರ ತವ ಏಟ್ ದಪ್ಪ ಏಟ್ ಉದ್ದ ಇರಾಕಿಲ್ಲ ಬೇರೆ. ಅವ್ರ ತವೀರ ಬೇರೆ ನೀನ್ ನೋಡ್ಕೊಂಡ್ ಬಂದಿದ್ಯಾನ? ಅಲ್ಲ ಮಾತು ಕೇಳಿದೆ, ಮಾತು ನೋಡ. ಅವ್ರು ಬೇರೆ ಇವ್ ನೋಡ್ಕೊಂಡ್ ಬಂದಿರಲ್ಲ ಹಂಗೆ ಹೇಳ್ತಾಳೆ. ಸುಮ್ಕಿ ನಂಗೆ ಕೇಳ್ತೀನಿ ಸ್ವಾಮಿಗಳ ತಮ್ಮ ತೊಂದರೆ ಏನು ಹೇಳ್ತಬಹುದು ಸಣ್ಣ ಸ್ವಾಮಿಗಳ ಮರಿ ಸ್ವಾಮಿಗಳ ಏಳಿಯಪ್ಪ ಮರಿಯಪ್ಪ. ನಿಮ್ಮ ಸ್ವಾಮಿಗಳು ಇಷ್ಟೊಂದು ಮಕ್ಕಳು ಕತ್ತಿಗೂ ಬಿಡ್ದಂಗ ಮಕ್ಕಳು ಕೊಡ್ತಾರೆ ಅಂದ ಹಾಗೆ ಅವ್ರ ತವ ಬೇರೆ ಏನಾರು ಇದ್ದತ ಅಂತ ಕೇಳ. ಬೇರೆ ಇಲ್ದಲೆ ಮಕ್ಕಳೇನ್ ಕೊಡಕ್ಕೆ? ಬೇರೆ ಇದೆ ಇಷ್ಟು ದಪ್ಪ ಇಷ್ಟು ದೂರ ಇರ್ತೀನಿ ಅವ್ರ ಸ್ವಾಮಿಗಳ ಹತ್ರ. ಇರ್ಲಿ, ಗಜಂ ಗಂಡಿ ಬೇರು ಅಂತ ಎಲ್ಲಿದ್ದದ? ಅದು ಇಲ್ಲಿ ಎಲ್ಲೂ ಇಲ್ಲ. ಮತ್ತೆ ಮಲೆನಾಡು, ಮಲೆನಾಡ ಪಕ್ಕ ಕರಿನಾಡು, ಕರಿನಾಡಿನಲ್ಲಿ ಒಂದು ಕೊತ್ತಂಬರಿ ತೋಟ. ಅಯ್ಯೋ 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 ಅಯ್ಯೋ. ಆ ಕೊತ್ತಂಬರಿ ತೋಟದಲ್ಲಿ ಚಿರಿಗಡಿ ಬಿದ್ದಿರುತ್ತೆ ಬೇರು. ಯಾಕೆ ಬಿಸಿಲು ವಾರ್ತೆಕ್ಕೆ ಮತ್ತೆ ಏನ್ ಮಾಡ್ಬೇಕು? ಅದನ್ನ 15 ದಿವಸ ಕರಗಸ ಹಚ್ಚಿ ಕರ 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 ಕೊಯ್ಬೇಕು. ಯಾಕೆ ಅಷ್ಟು ಗಟ್ಟಿಯಾಗಿರುತ್ತೆ? ಮತ್ತೇನು ಮಾಡಬೇಕು? ಅದನ್ನ ತಂದು ಒಂದು ವಾರ ನೀರಿನ ತೊಟ್ಟಿಯಲ್ಲಿ ನೆನೆ ಇಡಬೇಕು. ನೆನೆ ಹಾಕಬೇಕು. ಯಾಕೆ? ಅದ್ ಮೆತ್ತಗಾಗಕ್ಕೆ. ಆಮೇಲೆ ಆಗ ನಮ್ಮ ಆಶ್ರಮಕ್ಕೆ ಯಾರು ಮಕ್ಕಳಿಲ್ಲ ಅಂತ ಬರ್ತಾರೋ ಅವ್ರನ್ನೆಲ್ಲ ನಮ್ಮ ಗುರುಗಳು ಲಿಂಗ ಪೂಜೆ ಮಾಡಿ ಇದ್ರಿಗೆ ಕುಂದ್ರಿಸ್ಕೊಂಡು ಆ ಬೇರ್ ತಗೊಂಡು ಗಸ 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 ತಿಕ್ಕಿ ಪಸಕ್ನ ಬಳಬಿಡ್ರಿ, ಲಬಕ್ನ ಮಕ್ಕಳಾಗ್ತಾವ. ಯಪ್ಪ ನೀನು ಪಸಕ್ ಅಂತಾದ್ರೂ ಹಚ್ಚು, ಲಬಕ್ ಅಂತಾದ್ರೂ ಹಚ್ಚು, ನನಗೆ ಲಬಕ್ ಅಂತ ಆಗ್ಬೇಕು ನೋಡು ಮಕ್ಕಳು. ಪಸಕ್ನ ಬಾಡಕ್ಕನವ ಆಯ್ತು, ಇಷ್ಟೆಲ್ಲ ತೆಗೆದುಕೊಂಡು ನೀವು ನಮ್ಮ ಆಶ್ರಮಕ್ಕೆ ಬರಬೇಕು. ನಮ್ಮ ಆಶ್ರಮ ನೋಡಿದ್ರೆ ಎಲ್ಲ ಐತೆ? ನಿಮ್ಮ ಆಶ್ರಮ ನಾವು ನೋಡಿಲ್ಲ. ಎಲ್ಲ ಇವನ ವಿವೇಕಿ ನಮ್ಮ ಆಶ್ರಮ ನೋಡಿದೆ. ಇಲ್ಲಿಂದ ಭೀಮ್ ಸಮುದ್ರಕ್ಕೆ ಹೋಗೋ ರೋಡಲ್ಲಿ ಆ ಫ್ಯಾಕ್ಟ್ರಿ ಪಕ್ಕದಲ್ಲಿ ಒಂದು ದೊಡ್ಡದೊಂದು ಚರಂಡಿ ಹೋಗುತ್ತೆ. ಆ ಹೆಣ್ಮಕ್ಳು ನೋಡಲ್ಲ, ನೀನ್ ನೋಡಿ. ಚರಂಡಿ ನೋಡೋದು ಬಿಟ್ಟಾಗಿದ್ದೇನೆ, ಆ ಚರಂಡಿ ಒಳಗೆ ಕಾಲಿಟ್ಟರೆ ಅಲ್ಲೇ ಕಾಣುವುದು ತಲೆಮಠ. ಅಲ್ಲಿ ಆ ತಲೆಮಠದಿಂದ ಒಂದ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ಕಾಣುವುದು ಎದೆ ಮಠ. ಎಲ್ಲಿ? ಏ ಅಲ್ಲೇನು ಹೇಳ್ತೀಯಲ್ಲ, ಅಡ್ರೆಸ್ ಹೇಳ್ತದ ತಿಳ್ಕ. ನೀನ್ ಯಾವ್ದಕ್ಕೆ ಮುಂದಕ್ಕೆ ಹೋಗ್ಬೇಕು, ಯಾವ್ದಕ್ ಹಿಂದಕ್ಕೆ ಬರ್ಬೇಕು ಅಂದ್ರಲ್ಲ ಅವ್ರ ಏನೋ ಹೇಳದ್ಮೇಲೆ ಹೊರಟೆ. ಅಲ್ಲಿಂದ ಮುಂದಕ್ಕೆ ಬಂದ್ರೆ ಕಾಣುವುದೇ ಹೊಟ್ಟೆ ಮಠ. ಯಪ್ಪ ಏಟ್ ಮಠಗಳಿದ್ದಾವ ನಿಮ್ತವ? ಆ ಮಠದಿಂದ ಮುಂದೆ ಕಾಲಿಟ್ಟು ಬಿಟ್ರೆ ಅಲ್ಲೇ ಕಾಣುವುದು ನಮ್ಮ ಗಣ ಮಠದ ಕುತ್ಲಪ್ಪ ಮಾ ಸ್ವಾಮಿಗಳ ಮಠ. ನೋಡಪ್ಪ ನಿಮ್ದು ಏಟು ಐತೆ ಹೇಳೋದಕ್ಕೆ? ಹಂಗೆ ಏನೋ ನಮಗೆ ಗೊತ್ತಿರ್ಲಾರ್ದವ್ರಿಗೆ ಹಿಂಗೆ ಬಿಡಿಸಿ ಬಿಡಿಸಿ ಹೇಳ್ತೀಯಲ್ಲ, ಅದಕ್ಕೆ ಯಾವಾಗ ಬರ್ಬೇಕು ಕೇಳು ಹೋಗಿ. ಯಾವಾಗ ಬರ್ಬೇಕು? ಮುಂದಿನ ಆದಿತ್ಯವಾರ ಅಮಾವಾಸ್ಯ ದಿವಸ ಸೂಕ್ತವಾದ ಸಮಯ, ದಂಪತಿಗಳಿರುವರು ಬರಬೇಕು. ಬರುತ್ತೇನೆ ಬರುತ್ತೇನೆ. ಬರುತ್ತೀರಾ? ಬರುತ್ತೇನೆ. ನಾನಿನ್ನು ಪ್ರಚಾರಕ್ಕೆ ಸಮಯವಾಯಿತು. ಆಯ್ತು ನೋಡಿ, ನಾನಿನ್ನು ಹೋಗಿ ಆಯ್ತು ನೋಡಿ. ಆಯ್ತು ನೋಡಿ ಸ್ವಾಮಿಗಳ ಆಶೀರ್ವಾದ ಮಾಡಿ ಸೀದಾ ಹೋಗ್ಬಿಡಿ. ದೂರ 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 ಗಂಡು ಮಕ್ಕಳು ನೆರಳು ಬೀಳಬಾರ್ದು ನನಗೆ. ನೆರಳು ದೂರ ದೂರ ಬಾರಾತ್ಲಗೆ. ಅಯ್ಯೋ ಬರ್ತೀವಿ ನಡೀಬೋದ್ರೆ. ಅಯ್ಯ ನಡ್ರಿ, ಅಯ್ಯ ನಡ್ರಿ.
ದಾರಿ ಇನ್ನೊಂದ್ಸತಿ ಹೇಳು. ನಾನು ಕೇಳ್ಕೊಂಡಿಲ್ವೇನ? ಕೇಳ್ಕೊಂಡಿದ್ಯಾ? ಮಂಗಳವಾರ ಹೋಗೋಣ. ಆಯ್ತಾ? ಹೋಗೋಣ. ಮಾಡಿ ಅಡಿಬಾರದೆ ನಿಮ್ಮಳಿ ಒಂದೊಂದ ತಡಕಲ ಅಂದ್ರೆ ಹಿಂದೆ ಬೇಡ. ಮತ್ತ ಅಲ್ಲ, ಆಮೇಲೆ ಕೇಳೋ ಕೈಲೆ ಒಂಟಿ ಗಿಂಟಿ ಮಗ ಕೇಳ್ಬಿಟ್ಟಿಯ. ಈ ಬರಗಾಲದಾಗ ಏನು ಒಂದೊಂದೇ ಸಾಕು ಸುಮ್ಮನೆ? ನಾಲ್ಕು ಗಂಡು ಒಂದು ಹೆಣ್ಣು ಬೇಕೇ ಬೇಕು. ಯಾಕೆ? ನಾ ಕೊರಕ್ ಒಂದು ಬಂಬ್ರ ಹೊಡ್ಕಣ. ಅದಕ್ಕಾದ್ರೂ ಬೇಕು. ಹೆಂಗು ಈಟ್ ವರ್ಷ ಮಕ್ಕಳಿಲ್ಲ. ಮಾಡಿ ನಿಂದು ನಂದು ಬಹಳ ದೊಡ್ಡದು. ಮನಸ್ಸು ಯಾಕೆಂದ್ರೆ ಕೇಳಕ್ ಕೇಳ್ತೀಯ ನಾಲ್ಕು ಜನ. ಯಾಕೆಂದ್ರೆ ಇನ್ನೊಬ್ರು ಈ ಕಾಲದಲ್ಲಿ ಇನ್ನೊಬ್ರನ್ನ ಅವಲಂಬನೆ ಮಾಡಬಾರ್ದು ಅಂತ ನಾಲ್ಕು ಜನ ನಮ್ಮ ಹೊರಕ್ಕೆ ಬಂಬ್ರ ಹೊಡಿಯಕ್. ಹೌದೇನ? ಹೌದು. ಹೌದೇನ? ಹೌದು. ಹೌದೇನ? ಹೆಂಗೆ ಒಂದೊಂದು ಒಂದೊಂದು ಮಳಿ ಅಡಿಯಬಾರದೇನೆ ಮಳಿ ಒಂದೊಂದ ಒಂದ್ರಿಂದ ಒಂದರಂತೆ ಅಣ್ಣಂದ ಮಳಿ ಒಂದ್ರಿಂದ ಒಂದರಂತೆ ಅಣ್ಣಂದ. ಅಲ್ಲ, ಯಾರಿಗೋ ಬರೋಕೆ ಇಷ್ಟೊಂದು ಖುಷಿ ಆಗಿರ್ತೀಯಲ್ಲ, ನಿಂದ್ ಬರೋಕೆ ಯಾಕೆ ಇಷ್ಟೊಂದು ಖುಷಿ ಆಗಲ್ಲ? ನಡಿ ಮನೆಗೆ. ಆಶೀರ್ವಾದ ಮಾಡಮ್ಮ. ಒಳ್ಳೇದಾಗ್ಲಪ್ಪ. ಏನ್ ವಿಷಯ ರಘು? ನಿನ್ನ ಆಸೆ ಕೈಗೂಡ್ತಮ್ಮ, ನಾನು ಪರೀಕ್ಷೆಯಲ್ಲಿ ಪಾಸ್ ಆದ್ನಮ್ಮ. ಹೌದಮ್ಮ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ನಿನ್ ತಂದೆ ಹೇಳಿರ್ಲಿಲ್ವಾ ನಿನ್ ಪ್ರಯತ್ನಕ್ಕೆ ಆ ದೇವರು ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಅಂತ? ಅಮ್ಮ, ಹೌದಮ್ಮ, ಅಪ್ಪ ಹೇಳಿದ ಮಾತು ನಿಜ ಆಯ್ತು. ಎಲ್ಲಿದ್ದಾರಮ್ಮ ಅಪ್ಪ? ಲಕ್ಷ್ಮೀನು ಅವರು ಪಕ್ಕದ ಮನೆ ಲಕ್ಷ್ಮಿ ಜೊತೆ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರಪ್ಪ. ಹೌದಮ್ಮ. ನೀವು ಸ್ವಲ್ಪ ಓದ್ಕೊ. ಅಮ್ಮ, ಒಂದ್ ಚಿಂತೆ ತಪ್ಪಿನಷ್ಟಲ್ಲಿ ಮತ್ತೊಂದ್ ಚಿಂತೆ ಪ್ರಾರಂಭ ಆಗಿತ್ತಮ್ಮ. ಯಾಕ ರಘು, ಏನಾಯ್ತು? ಏನ್ ಹೇಳಮ್ಮ, ಇವತ್ತು ಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಕೆಲ್ಸಕ್ಕೆ ಅರ್ಜಿ ಕರೆದವ್ರೆ. ನನ್ನ ಹತ್ರಲ್ಲೂ 500 ರೂಪಾಯಿ ದುಡ್ಡಿದ್ರೆ ನಾನು ಕೆಲ್ಸಕ್ಕೆ ಅರ್ಜಿ ಹಾಕೋದಿತ್ತು. ನಮ್ಮ ಹತ್ರ 2 ರೂಪಾಯಿ ಬಿಡುಗಾಸು ಇಲ್ಲ. ನಾವೆಂತಹ ದುರ್ದೈವಿಗಳಮ್ಮ, ನಾವೆಂತಹ ದುರ್ದೈವಿಗಳು. ಚಿಂತೆ ಮಾಡಬೇಡ ರಘು, ದೇವರು ಒಂದು ದಾರಿ ತೋರೇ ತೋರ್ತಾನೆ. ರಘು, ನಿನ್ನೆ ರಂಗನ್ ಶೆಟ್ಟರು ಸಿಕ್ಕಿದ್ರು. ನಿಮ್ಗೇನಾದ್ರೂ ಸಹಾಯ ಬೇಕಿದ್ರೆ ನನ್ನನ್ನು ಕೇಳಿ ಅಂತ ಹೇಳಿದ್ರು. ನೀವು ಸ್ವಲ್ಪ ಹೊತ್ತು ಕೂತಿರು, ನಾನು ಹೋಗಿ ಬರ್ತೀನಿ. ಆಯ್ತು. ಕೂತಿರು. ನನ್ನ ತಂದೆ ತಾಯಿಗಳು ನನಗೋಸ್ಕರ ಇನ್ನು ಎಷ್ಟು ಕಷ್ಟಪಡಬೇಕೋ ಏನು? ಛೀ, ಬದುಕಿದ್ದು ಏನು ಪ್ರಯೋಜನ? ನಾವು ತಂದೆ ತಾಯಿಗಳ ಚರ ನೋಡ್ಕೊಳ್ಳೋಕೆ ಹೋ. ಮತ್ತೆ ಗಂಡಸಾಗಿ ಹೊಟ್ಟಿ
ಭಿಕ್ಷೆ ಇರ್ತದ ಕಳ್ಸೋ ನಿನ್ನಂತ ಸಣ್ಣ ಮಗನಾಗಿ ಹೊಟ್ಟಿದ ಮೇಲೆ ಕಷ್ಟ ಪಡದೆ ಇನ್ನೇನ್ ಮಾಡ್ತಾರೆ ತಂದೆ ತಾಯಿಗಳು? ಯಾಕಮ್ಮ ಯಾಕಮ್ಮ ಸುಮ್ಸುಮ್ರೆ ನನ್ನ ಮೇಲೆ ಕೆಂಡ ಕಾರ್ತೀಯ? ನಾನೇನು ಮಾತು ಆಡ್ತಿಲ್ವಲ್ಲ. ಏನೇನ್ ಮಾತು ಕೇಳ್ತೀರಿ? ಇರ್ಬೇಕು, ಹೋಗ್ಬೇಕು, ಸಾಯ್ಬೇಕು. ನೀನು ಇಲ್ಲಿ ಸಂಬಂಧಕ್ಕೆ ಬೆಲೆ ಇದೆ. ತಾಯಿ, ತಂಗಿ, ಅಣ್ಣ, ತಮ್ಮ, ತನ್ನದೇ ಆದ ಸ್ಥಾನಮಾನ ಇದೆ. ನೀನು ಈ ಮನೆಯ ಸೊಸೆ, ಮನೆ ಬೆಳಗುವ ನನ್ನ ದೀಪ, ಜ್ಯೋತಿ. ಅತ್ತಿ, ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ, ಈ ಮನೆ ಬೆಳಗುವ ದೀಪವ ಜ್ಯೋತಿ ಆಗ. ಬೆಂಕಿ ಆಗ್ಬೇಡ ಅತ್ತಿಗೆ, ಬೆಂಕಿ ಆಗ್ಬೇಡ. ನಿನ್ನ ಹುಚ್ಚ ಧರ್ಮಗಳನ್ನೆಲ್ಲ ನಂಬ್ಕೊಂಡು ನನ್ನನ್ನ ತಿರಸ್ಕರಿಸ್ಬೇಡ. ನನ್ನ ಆಸೆನ ಈಡೇರಿಸ್ಕೊಟ್ರೆ ನೀನು ನನ್ನವನಾದ್ರೆ ನಾ ಹೇಳದಂತೆ ಎಲ್ಲವೂ ನಿನ್ನದಾಗುತ್ತೆ. ಯೋಚನೆ ಮಾಡಿರಕು, ವಿವೇಕ್ಷಾಲಿ ಆಗು, ಬಾರಕು, ಬಾರಕು, ಬಾ, ಕಮ್ ಆನ್. ನಿರ್ವಾತಳೆ, ನೀನು ಹೆಣ್ಣ,
ಮಾರಿ ಮಾರಿ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ನಿನ್ ನನ್ನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡ್ತಾ ಇದೀಯಾ? ನಾನು ಹಾಕಿದ ಅನ್ನನ ತಿಂದು ನನ್ನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡ್ತಾ ಇದೀಯಾ? ದೇವರನ್ನ ಇಲ್ಲ ಕಣ್ಣಾ, ಒಂದು ಕ್ಷಣ ನನ್ನ ಕಣ್ಣೆದುರಿಗಿರ್ಬೇಡ. ನಾನು ಕೊಲೆಗಾರನಾಗದ ವಂಚಿತವಾಗಿ ನನ್ನ ಮನೆ ಬಿಟ್ಟು ಆಚೆ ಹೋಗು. ಹೋಗು ನನ್ನ ಮನೆ ಬಿಟ್ಟು ಆಚೆ ಹೋಗು. ನನ್ನ ಮನೆ ಬಿಟ್ಟು ಆಚೆ ಹೋಗು. ಆಚೆ ಹೋಗು. ಸರಗು ರೇಣುಕ ಚಾಯಾ ಮಾವಾ ದಿಲೀಪ, ಏನಾಯ್ತು? ಇನ್ನು ಏನಾಗ್ಬೇಕು? ಅನ್ನ ಹಾಕಿದ್ರು ನಾ ಹೊತ್ತಿಗೆ ಮೇಲೆ ಅತ್ಯಾಚಾರ ಮಾಡಿ ತೀರ್ಸ್ಕೊಂತ ಇದ್ದಾನೆ ನಿಮ್ ಚಿಕ್ಕಮಗ. ರಘು ಬಾಯಿಲಿ. ನಡೆದ ವಿಷಯನ ಸ್ಪಷ್ಟತೆಯಿಂದ ಸತ್ಯವಾಗಿ ಹೇಳ್ಬಿಡು, ಇಲ್ಲ ಅಂದ್ರೆ ನಿನ್ನ ಕತ್ತ ಹಿತ್ತಿಬಿಡ್ತೇವೆ. ಅಧ್ಯಕ್ಷ ನೋಡಿರೋ ನಾನೇ ಸಾಕ್ಷಿ ಹೇಳುವಾಗ ಪದೇ ಪದೇ ಅವನನ್ನೇ ಕೇಳೋ ಅವಶ್ಯಕತೆ ಏನಿದೆ? ಒಟ್ಟಿನಲ್ಲಿ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನಮ್ಮಂತ ಮರ್ಯಾದ ಸ್ತ್ರೀ ಮನೆಯಲ್ಲಿ ಇರಬಾರದು ಅಂತ ತಾನೆ. ದಿಲೀಪ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಸಿ ನೋಡ್ಬೇಕು ಅನ್ನೋದು ಮನೆ ಯಜಮಾನನಾದ ನನ್ನ ಕರ್ತವ್ಯ ಕಣೋ. ಒಳ್ಳೆಯ ಮನೆ ಒಳ್ಳೆಯ ಯಜಮಾನ ನೀನು. ನಿಜವಾಗ್ಲೂ ನೀವು ಈ ಮನೆಗೆ ಯಜಮಾನನೇ ಆಗಿದ್ರೆ ನ್ಯಾಯ ಏನು ನೀತಿ ಏನು ಅನ್ನೋದು ಸ್ವಲ್ಪನಾದರೂ ಪರಿಜ್ಞಾನ ಇದೆಯಾ ನಿನಗೆ? ನಿನ್ನ ಚಿಕ್ಕ ಮಗ ಏನೇ ತಪ್ಪು ಮಾಡಿದ್ರು ತಪ್ಪಾಗಿ ಕಾಣಿಸಲಿಲ್ಲ ಅಲ್ವಾ? ಅಣ್ಣನ ಹೆಂಡತಿ ಮೇಲೆ ಅತ್ಯಾಚಾರ ಮಾಡಕ್ ಪ್ರಯತ್ನ ಪಟ್ಟಿದ್ರಲ್ಲ ಏನ್ ನಿಮ್ ಚಿಕ್ಕ ಮಗ? ಅವನು ಏನು ಶಿಕ್ಷೆ ಕೊಡಕ್ ಆಗದೆ ಇರೋ ನೀನು ಒಬ್ಬ ಯಜಮಾನ ಮನೆ. ಹಾಗಾದ್ರೆ ನೀನು ಈ ದೃಶ್ಯನ ಕಣ್ಣಾರೆ ಕಂಡಿದ್ದೀಯೇನು? ಸತ್ಯ ಸತ್ಯತೆ ಇಲ್ದೆ ಇರೋ ಈ ಮನೆಯಲ್ಲಿ ನನ್ನಂತ ಸತ್ಯವಂತನ ಮಾತಿಗೆ ಎಲ್ಲಿದೆ ಬೆಲೆ? ರಘುವೀರ ಬಾಯಿ. ಅಲ್ಲ ಕಣೋ, ಅತ್ತಿಗೆ ಎತ್ತಮ್ಮನ ಸಮಾನಳು ಅನ್ನೋದು ತಿಳಿದೇನೆ ಅವಳ ಮೇಲೆ ಬಲತ್ಕಾರ ಮಾಡಕ್ ಹೋಗಿದ್ಯಾನೋ ನೀಚ? ರಘು ನಿಜ ಹೇಳ್ಬಿಡು, ಏನ್ ನಡೀತು ಅಂತ ಹೇಳ್ಬಿಡು. ಇಲ್ಲ ರೀ, ಅವನ್ ಮುಖ ನೋಡ್ರಿ. ನಾನ್ ತಪ್ಪು ಮಾಡ್ತೀನಮ್ಮ. ಇಲ್ಲಮ್ಮ, ಸುಳ್ಳು ಕಣಮ್ಮ. ಇನ್ನೊಮ್ಮೆ ವಿಚಾರ ಮಾಡ್ರಿ. ವಿಚಾರ ಮಾಡೋ ಪ್ರಶ್ನೆನೆ ಇಲ್ಲ. ಮತ್ತೆ ನನ್ನನ್ನು ಸಿಟ್ಟು ಕೇಳಿಸ್ಬೇಡ, ಹೊರಟೋಗು. ಸತ್ಯ ಸತ್ಯತೆ ವಿಚಾರ ಮಾಡಿದೆ, ನಾನು ನಿರಪರಾಧಿ ಅಂತೇಳಿ ತೀರ್ಮಾನ ಮಾಡಬೇಡಪ್ಪ.
ಒಂದಲ್ಲ ಒಂದು ದಿನ ಸತ್ಯ ಸಂಗತಿ ಗೊತ್ತಾಗಲೇಬೇಕು. ಆಗುತ್ತೆ, ಆಗ ನಿನ್ನ ನಿರಪರಾಧಿತ ಮುಕ್ಕಿಬೇಕಾಗತ್ತಪ್ಪ. ಹೇಳಿದ ಉತ್ತರನೇ ಮತ್ತೆ ಮತ್ತೆ ಕೇಳೋಕೆ ನನಗೆ ಸಾಧ್ಯವಿಲ್ಲ. ನೀನು ನನ್ನ ಮಗನೇ ಆಗಿದ್ರೆ ನನ್ನ ಆಜ್ಞೆಯನ್ನ ಉಲ್ಲಂಘಿಸದೆ ಹೊರಟೋಗು ಮನೆ ಬಿಟ್ಟು. ನಾ ತಪ್ಪು ಮಾಡಿದೆ, ನಿಜ ಆಗಿದ್ರೆ ನೀನು ತಲೆ ಕಡಿತೀನಿ ಅಂದ್ರು ತಲೆ ಓಡ್ತಾ ಇತ್ತು. ಅದನ್ನು ಬಿಟ್ಟು ಯಾವ ತಪ್ಪು ಮಾಡಿದೆ, ಯಾವ ಆಧಾರದಿಂದ ನನ್ನ ಆಚೆ ಕಳಿಸ್ತಾ ಇದ್ರಲ್ಲ. ಆಯ್ತಪ್ಪ, ಆಯ್ತು, ನಿಮ್ಮ ಮಾತಂತಿ ಗೊತ್ತೇ ಮನೆ ಬಿಟ್ಟು ಹೋಗ್ತೀನಿ. ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ್ರಿ. ನಿನ್ನ ದುರಾಸೆಗೆ ಬೆಂಬಲ ನೀಡಿದ್ದಕ್ಕಾಗಿ ನನಗೆ ಈ ಶಿಕ್ಷೆ ಕೊಡಿಸಿದೆಯ ತಾಯಿ? ಅಣ್ಣ, ತಮ್ಮನ ಗುಣ ಎಂತಾದ್ರು ಅಂತ ಗೊತ್ತಿಲ್ವೇನೋ. ಈ ನಿನ್ನ ಹೆಂಡತಿ ಮಾತೆ ಅಂತ ನಿಜ ಅಂತ ನಂಬ್ಕೊಂಡ್ಬಿಟ್ಟಲ್ಲ ನೀನು. ಹೇ ರಘುವೀರ, ನಿನ್ ಮನೇಲಿ ಇರ್ಬೇಡ, ಹೊರಟೋಗು ಅಂತ ಹೇಳಿದ್ರೆ ಎಲ್ಲಾದ್ರೂ ದೂರ ಹೋಗ್ತಿದ್ದಲ್ಲ. ಅದನ್ ಬಿಟ್ಟು ಈ ಜಾರ ತಂದ ಅಪಾದ ಒರೆಸಿ ನನ್ನ ಮನೆಯಿಂದ ಆಚೆ ಕಳಿಸ್ತಿದ್ರಲ್ಲ, ಇದರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗೋ ಗೊತ್ತಿದ್ದೋ. ಅತ್ತಿಗೆ, ಅತ್ತಿಗೆ, ಒಂದೇ ಒಂದು ಸಾರಿ, ಒಂದೇ ಒಂದು ಸಾರಿ ನಾನು ನಿರಪರಾಧಿತ ಹೇಳ್ಬಿಡಮ್ಮ, ಸಂತೋಷದಿಂದ ಮನೆ ಬಿಟ್ಟು ಹೋಗ್ತೀನಿ. ನೀಚ, ನಿನ್ನ ಮುಖ ನೋಡೋದಕ್ಕೆ ನನ್ಗೆ ಅಸಹ್ಯ ಆಗ್ತಿದೆ. ಅಂತದ್ರಲ್ಲಿ ನಾನು ನಿನ್ನ ನಿರಪರಾಧಿ ಅಂತ ಹೇಳ್ತೀನ? ಹೌದಮ್ಮ, ಹೌದು, ನನ್ನ ಮುಖ ನೋಡಕ್ಕೆ ನಿನ್ಗೆ ಅಸಹ್ಯವಾಗ್ಬೇಕಾದ್ದು ಸಹಜನೇ. ನೀನು ಸುಶೀಲಿ, ಮಹಾಘರತಿ. ನೋಡಿ ಅತ್ತಿಗೆ, ಒಂದಲ್ಲ ಒಂದು ದಿನ ಸತ್ಯ ಸಂಗತಿ ಗೊತ್ತಾಗ್ಲೇಬೇಕು. ಹಾ, ಅದೇ ಆಗುತ್ತೆ. ಆಗ ನಿನ್ನ ಸಹಾಯಕ್ಕೆ ಈ ರಘುವೀರೆ ಬರಬೇಕಾಗುತ್ತೆ. ಜ್ಞಾಪಕದಲ್ಲಿರಲಿ, ಜ್ಞಾಪಕದಲ್ಲಿರಲಿ. ಚಿಚಿ ರೀ, ಇನ್ನು ಏನೆಲ್ಲ ಇವ್ರ ಮುಖ ನೋಡ್ಕೊಂಡೆ ಇಲ್ಲೇ ನಿಂತಿದ್ದೀರಲ್ಲ, ಸ್ವಲ್ಪ ಹೊತ್ತೇನಾದ್ರೂ ನಾವಿಲ್ಲೇ ಇದ್ಬಿಟ್ರೆ ಯಾರ್ದಾದ್ರೂ ಒಬ್ರು ತಲೆ ಕೆಡಿಸ್ಬಿಡ್ತಾನಷ್ಟೇ. ಬನ್ರಿ, ಒಳಗೆ ಹೋಗೋಣ. ಅತ್ತಿಗೆ, ಹೆಣ್ಣು ಹೆಣ್ಣಾಗಿದ್ದರೆ ಮಾತ್ರ ಹೆಣ್ಣಿಗೊಂದು ಬೆಲೆ, ಇಲ್ಲವಾದರೆ ಕಟ್ಟಿಕೊಂಡವನ ಬಾಳಿಗೆ ಉಣ್ಣು. ಈ ಹೆಣ್ಣು ಅಪ್ಪ, ಮನೆ ಬಿಟ್ಟು ಹೋಗ್ತೀನಿ, ಆಶೀರ್ವಾದ ಮಾಡಪ್ಪ. ಯಾರಿಗೆ ಏನ್ ಹೇಳಬೇಕು ಅಂತಾನೋ ಗೊತ್ತಾಗ್ತಾ ಇಲ್ಲ ನನಗೆ. ಹೊರಟು ಹೋಗು, ದೇವರು ನಿನ್ಗೆ ಒಳ್ಳೇದು ಮಾಡಿ, ಹೋಗು. ಬೇಡ ರೀ ರಘು, ಬೇಡಪ್ಪ ರಘು, ಬೇಡ ಕಣು ರಘು. ಹಿಂದಿಗೆ ಈ ಮನೆಯ ಋಣ ತೀರ್ಥಮ್ಮ. ಹೌದು, ಹಿಂದಿಗೆ ಈ ಮನೆಯ ಋಣ ತೀರ್ಥ. ರಘು ಮಾ, ಈ ನಿನ್ನ ಮುಂದೆ ಮಕ್ಕಳ ಈ ಜನ್ಮದಲ್ಲಿ ನೋಡ್ತಿರೋ ಬೇಡ ಅಂತ ಹೇಳ್ರಿ,
ಬೇಡ ಅಂತ ಒಂದು ಮಾತು ಹೇಳ್ರಿ ಅಮ್ಮ. ಮುಂದಿನ ಜನ್ಮ ಅನ್ನೋದೇನಾದ್ರೂ ಇದ್ರೆ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೇನಮ್ಮ. ಆಶೀರ್ವಾದ ಮಾಡು. ನೀನೊಬ್ಳಾದ್ರೂ ನನ್ನ ನಿರಪರಾಧಿ ಅಂತ ಒಪ್ಕೊಂಡಲ್ಲ, ಸಾಕು ಸಾಕು ಸಾಕು. ಸಂತೋಷ ಸಂತೋಷ ಆಯ್ತು ಶಿಶಿ, ಸಂತೋಷ ಆಯ್ತು. ಅದು ಏನ್ ಮಾಡ್ಲಿ ಶಿಶಿ, ನಾನು ದುರ್ದೈವಿ. ಬೆನ್ನ ಹಿಂದೆ ಹುಟ್ಟಿ ಬಂದ ತಂಗಿ ಮದುವೆ ಮಾಡೋದು ಅಣ್ಣನಾದ ನನ್ನ ಕರ್ತವ್ಯ. ಆದರೆ ಈ ಜನ್ಮದಲ್ಲಿ ಆ ಯೋಗವನ್ನು ನಾನು ಪಡೆದು ಬಂದಿಲ್ಲ ಶಶಿ. ಮುಂದಿನ ಜನ್ಮ ಅನ್ನೋದೇನಾದ್ರೂ ಇದ್ರೆ ನಿನ್ನ ಅಣ್ಣನಾಗ್ಬಿಟ್ಟಿ ನಿನ್ನ ಋಣ ತೀರಿಸ್ತೀನಿ. ಬರ್ತೀನಿ ಅಣ್ಣ. ಹೋಗ್ತೀನ ಅಮ್ಮ. ಅಪ್ಪಾಜಿ ಅಪ್ಪಾಜಿ ಅಣ್ಣ ಬೇಕಮ್ಮ. ರಘುವೀರ ಯಾರು? ಏ ರಘುವೀರ ಯಾರದು? ರಘುವೀರ ರಘುವೀರ ಯಾರದು? ರಘುವೀರ ರಘುವೀರ ಅತ್ತಿಗೆಯ ಮೇಲೆ ಅತ್ಯಾಚಾರ ಮಾಡಿದನೆಂಬ ದುರಪವಾದವನ್ನು ಹೊತ್ತು ನೀನಿನ್ನೂ ಬದುಕಬೇಕು ಅಂದ್ಕೊಂಡಿದ್ದೀಯಾ? ಬೇಡ ಬೇಡ. ನ್ಯಾಯ ಅನ್ಯಾಯದ ವಿಚಾರಣೆಗೆ ಸ್ಥಾನವಿಲ್ಲದ ಈ ಅನ್ಯಾಯದ ಜಗದಿಂದ ನೀನಿನ್ನೂ ದೂರವಾಗುವುದೇ ಲೇಸು. ನಿನಗಿನ್ನು ಉಳಿದಿರುವ ಮಾರ್ಗ ಆತ್ಮಹತ್ಯೆ. ನನಗೆ ಉಳಿದಿರುವ ಮಾರ್ಗ ಆತ್ಮಹತ್ಯೆ. ಮನೆಯವರಿಗೆಲ್ಲ ಬೇಡವಾದ ಈ ದೇಹ ಮಣ್ಣುಗೂಡುವುದೇ ಲೇಸು. ಹೌದು, ನನಗೆ ಆತ್ಮಹತ್ಯೆ ಗತಿ. ಆತ್ಮಹತ್ಯೆ ಗತಿ ರಘು 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 ರಘು. ಹೃದಯ ದೌರ್ಬಲ್ಯತೆಯುಳ್ಳ ವ್ಯಕ್ತಿಯು ಅದೆಂದು ಪುರುಷಾರ್ಥ ಸಾಧಿಸುವನು? ಮನೆಯ ಕ್ಷುಲ್ಲಕ ವಿಷಯವೊಂದರಿಂದ ಮತಿಗೆಟ್ಟು ಆತ್ಮಹತ್ಯೆಗೆ ಪ್ರವೃತ್ತನಾಗುವೆಯಾ? ಹಾಗೆ ಪ್ರಾಣವನ್ನ ಕಳೆದುಕೊಂಡು ನೀನಾದರೂ ಏನು ಸಾಧಿಸುವೆ?
ವಿಚಾರ ಮಾಡು ಮಗನೇ, ವಿಚಾರ ಮಾಡು. ನಿನಗೊಬ್ಬ ವೃದ್ಧ ತಂದೆ ಇದ್ದಾನೆ, ನಿನ್ನ ಭವಿಷ್ಯಕ್ಕಾಗಿ ಜೀವನ ತೆಯ್ಯುವ ತಾಯಿ ಇದ್ದಾಳೆ. ಅವರ ಸಂರಕ್ಷಣೆ ಭಾರವು ನಿನ್ನದಲ್ಲವೇ? ನಿನಗಾಗಿ ಅವರು ಅದೆಷ್ಟು ಕಷ್ಟಪಟ್ಟಿದ್ದಾರೆ? ವಿಚಾರ ಮಾಡು ಮಗು, ವಿಚಾರ ಮಾಡು. ಹೌದು, ನಾನು ಬದುಕಬೇಕು. ನನ್ನ ತಾಯಿಗೋಸ್ಕರ ಆದರೂ ಬದುಕಬೇಕು. ನನಗೋಸ್ಕರ ನನ್ನ ತಂದೆ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ. ಹೌದು, ಬದುಕಬೇಕು. ನಾನು ಆತ್ಮಹತ್ಯೆ ಮಾಡಿಕೊಂಡು ಅವರಿಗೆ ನಿರಾಸೆ ಮಾಡಬಾರದು. ತಂದೆಯವರಿಗೆ ಕೊಟ್ಟ ಮಾತಿನಂತೆ ನಾನು ದೊಡ್ಡ ಪದವೀಧರನಾಗಬೇಕು, ನೌಕರಿ ಹಿಡಿಬೇಕು. ನನ್ನ ತಂದೆ ತಾಯಿಗೆ ನಾನು ಹಣ ಕಳಿಸ್ಬೇಕು. ನನ್ನ ತಾಯಿಗೋಸ್ಕರ ನಾನು ರತ್ನ ಮಾಂಗಲ್ಯವನ್ನು ಮಾಡಿಸ್ಕೊಂಡು ಬರಬೇಕು. ಹೌದು, ಬರಲೇಬೇಕು. ನಾನು ಬದುಕಬೇಕು, ನಾನು ಬದುಕಬೇಕು, ಬದುಕಬೇಕು, ಬದುಕಬೇಕು. ನೀನೊಬ್ಬನು ಸತ್ಪುತ್ರನಾಗುವಿ ಎಂಬ ಭರವಸೆ ಇದ್ದಿದ್ರೆ ಸತ್ಯ ಸತ್ಯತೆ ವಿಚಾರ ಮಾಡದೆ ನಿನ್ನ ಕೈದು ಹಿಡಿದು ಹೊರನೋಗುತ್ತಿದ್ದನೆ ಆ ನಿನ್ನ ತಂದೆ. ಮತ್ತೆ ಮತ್ತೆ ಮೌನ ಧರಿಸುತ್ತಿದ್ದಳೆ ಆ ನಿನ್ನ ತಾಯಿ. ಇಲ್ಲ ರಘು, ಇಲ್ಲ ರಘು, ಇಲ್ಲ ಇಲ್ಲ. ಕೇವಲ ಇದು ನಿನ್ನ ಭ್ರಮೆ ಮಾತ್ರ. ನೋಡು ನೋಡು, ಈ ಜಗ ಎಂಬುದೊಂದು ಸಂಹಿತೆ. ಅನೇಕರು ಬರ್ತಾರೆ, ಅನೇಕರು ಹೋಗ್ತಾರೆ. ಆದ್ರೆ ಆದ್ರೆ ತಮ್ಮ ತಮ್ಮ ಕಾರ್ಯ ಸಾಧನೆಗಾಗಿ ತಂದೆ ತಾಯಿ ಬಂಧು ಬಳಗ ಎಂಬ ಸಂಬಂಧವನ್ನ ಹಚ್ಚಿ ನಿನ್ನ ಜೀವನವನ್ನ ಹಿಂದೆ. ವಿಚಾರ ಮಾಡಿ ನೋಡಿದ್ರೆ ನೋಡಿದ್ರೆ ನಿನ್ನ ದಾರಿ ನಿನಗೆ, ಅವರ ದಾರಿ ಅವರಿಗೆ. ಆತ್ಮಹತ್ಯೆ, 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 ಆತ್ಮಹತ್ಯೆ. ಹಾಗಾದ್ರೆ ಆತ್ಮಹತ್ಯೆ ದಾರಿ. ಹೌದು, ಮನೆಯಿಂದ ಹೊರಟಾಗ ನಾನು ನಿರ್ಧರಿಸಿದಂತೆ ಸಾಯಲೇಬೇಕು. ನಾನು ಬದುಕುವುದರಲ್ಲಿ ಯಾವ ಅಭಿಮಾನವಿಲ್ಲ. ಏನ್ರಿ ಮಾಡ್ತಾ ಇದ್ದೀರಾ? ಏನು ಏನೂ ಇಲ್ಲ. ಸುಳ್ಳು ಹೇಳಬೇಡಿ. ನಾನು ನೋಡಿದೆ ನೀವು ವಿಷ ಕುಡಿಯೋ ಪ್ರಯತ್ನದಲ್ಲಿರಲಿಲ್ಲ. ಬರಬಾರದ ಪ್ರಸಂಗ ಬಂದಿದ್ದರಿಂದಲೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಮೇಡಮ್. ಛೀ, ಸುಮ್ಮನೆ ಇರ್ರಿ. ಮನೆಯವರಿಗೆಲ್ಲ ಬೇಡವಾದ ಮೇಲೆ ಬದುಕುವುದರಲ್ಲಿ ಯಾವ ಅರ್ಥವಿದೆ ಹೇಳಿ? ನೋಡಿ, ನೀವು ಅದಾವುದು ಪ್ರಸಂಗಕ್ಕೆ ಕಟ್ಟು ಬಿದ್ದು ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದೀರಿ. ದಯವಿಟ್ಟು ದಯವಿಟ್ಟು ನಿಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ. ಅದು ಅಲ್ಲದೆ ನಿಮ್ಮನ್ನ ನೋಡ್ತಾ ಇದ್ರೆ ಒಳ್ಳೆ ಸುಶಿಕ್ಷಿತರಂತೆ ಕಾಣ್ತಾ ಇದ್ದೀರಾ. ಅಂದಾಗ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭ ನಿಮ್ಗಾದ್ರೂ ಏನ್ ಬಂತು? ಬೇಡ, ಒಂದ್ ಕೆಲಸ ಮಾಡಿ, ನೀವಿಲ್ಲಿ ಇರೋದೇ ಬೇಡ. ಹೇಗಿದ್ರು ನನ್ನ ಕಾರ್ ಬೇರೆ ಯಾವುದೋ ಕೊಳಚಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ. ನಾನು ಬೆಂಗಳೂರಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಅದಕ್ಕೋಸ್ಕರ ನೀವು ನನ್ನ ಜೊತೆಗೆ ಬಂದ್ಬಿಡಿ. ನಿಮ್ಗೆ ಅಲ್ಲಿ ಏನಾದ್ರೂ ಒಂದು ಕೆಲಸ ಕೊಡಿಸ್ತೀನಿ. ಅಲ್ಲಿವರೆಗೂ ನೀವು ನನ್ನ ಜೊತೆಲಿ ಇರುವಂತ್ರಿ. ಬನ್ನಿ ಬನ್ನಿ, ಹೋಗೋಣ. ಅಲ್ಲ ಮೇಡಮ್, ತಾವ್ ಯಾರಂತಲೇ ನನಗೆ ಗೊತ್ತಿಲ್ಲ. ತಮ್ಮ ಪರಿಚಯನೇ ಇಲ್ಲ. ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸಿದ್ದೀರಲ್ಲ. ಐ ಆಮ್ ಸೋ ಸಾರಿ, ನಾನು ನನ್ನ ಪರಿಚಯವನ್ನು ನಿಮಗೆ ಹೇಳೋದಿನ ಮರೆತು ಬಿಟ್ಟೆ. ನನ್ನ ಹೆಸರು ಮಧುಮತಿ ಅಂತ. ನಾನು ಒಬ್ಬ ಚಿತ್ರನಟಿ. ನೋಡಿ, ಈಗ ಎರಡು ದಿನದ ಹಿಂದೆ ಇದೇ ನಿಮ್ಮ ಊರಿನಲ್ಲಿ ಶೂಟಿಂಗ್ಗೋಸ್ಕರ ಬಂದಿದ್ದೆ. ಆದರೆ ನಿಮ್ಮ ಈ ಊರಿನ ಪರಿಸರವನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಗಿ ನನಗೆ ಊರಿಗೆ ಹೋಗೋದಕ್ಕೆ ಮನಸ್ಸೇ ಆಗಲಿಲ್ಲ. ಇವತ್ತು ಊರಿಗೆ ಹೊರಡೋಣ ಅಂತ ಅನ್ಬೇಕಾದ್ರೆ ಅಕಸ್ಮಾತ್ ಆಗಿ ನನ್ನ ಕಾರು ಕೊಳಚೆಯಲ್ಲಿ ಸಿಕ್ಕಿ ಬಿದ್ದುಬಿಡ್ತು. ಇನ್ನೇನು ನಾನು ಯಾರನ್ನಾದರೂ ಸಹಾಯಕ್ಕೆ ಕರೆಯೋಣ ಅನ್ನೋಷ್ಟರಲ್ಲಿ ನೀವು ವಿಷ ತೆಗೆದುಕೊಳ್ತಾ ಇದ್ದುದನ್ನು ನೋಡಿದೆ. ಹಾ, ಹೋಗ್ಲಿ ಬಿಡಿ. ನೋಡಿ, ಹೇಗಿದ್ರು ನಾನು ಚಿತ್ರದಲ್ಲಿದ್ದೀನಿ. ನಿಮಗೆ ಅಲ್ಲೇ ಒಂದು ಕೆಲಸವನ್ನ ಕೊಡಿಸ್ತೀನಿ. ಅಲ್ಲಿವರೆಗೂ ನೀವು ನನ್ನ ಜೊತೆಲೇ ಇರುವಂತೆ. ಬನ್ನಿ ಬನ್ನಿ, ಹೋಗೋಣ. ಯಾಕಷ್ಟೊಂದು ಸಂಕೋಚ ಪಡ್ತೀರಾ? ಬನ್ನಿ ಬನ್ನಿ, ಹೋಗೋಣ ಬನ್ನಿ. ದೇವರೆಲ್ಲ ಸಿಟ್ಕೊಂಬಿಟ್ಟಿದ್ರು ಮೂವರು. ಪೂಜೆ ಮಾಡಿ ತಣ್ಣಗೆ ಮಾಡಿದ್ದೀನಿ.
ಚೆನ್ನಾಗಿ ಮಾಡಿ ಅದೇ ಇವರೇ ನಿಮ್ಮ ಆರತಿ ಬಾರತಿ ಊನಪ್ಪ ಊನ ಮಾಡ ಮಾಡ ಶಿಷ್ಯ ಆಗಿದ್ದಕ್ಕೆ ಸಾರ್ಥಕ ಆಯ್ತು ಮಗನ ಸರಾಗವಾಗಿ ಸಾಕ್ತು ಪೂಜೆ ಯಜ್ಜ ಸಾಂಗವಾಗಿ ಮುಗಿತಲ್ಲೇ ಮುಗಿತಲ್ಲ ಈಗಂತೂ ಶಟಕಂಡ್ ಎತ್ಕೊಂಡ್ಬಿಡುತ್ತೆ ಹಿಂಗ್ ಮಾಡ್ಕೊಂಡು ಸರಿ ಮಾಡಿದೆ ನೀನು ಸರಿ ಮಾಡಿದೆ ಸರಿ ಮಾಡ್ಬೇಕಲ್ಲಪ್ಪ ನಮ್ ಕರ್ತವ್ಯನೇ ಅದು ಗುರುಗಳೇ ಆರತಿ ಭಾರತಿ ಕಲ್ಪನ ಮಂಜುಳ ಚಂದ್ರಕಲಾ ಇವರೇ ನಮ್ಮ ಕಲಿಯುಗದ ಪಂಚಕನ್ಯೆಯರು ಹೌದಲ್ಲೇ ಬಂಗಾರಿ ಯಾರೇ ನೀ ಬುಲ್ಬುಲ್
ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನು ತಿಂಡಿ ತಿಂದು ಬೆಳಿಗ್ಗೆ? ಉಪ್ಪಿಟ್ಟು. ಉಪ್ಪಿಟ್ಟು ಅದಕ್ಕೆ ಉಪ್ಪಿಟ್ಟು ಆಡೋಂಗೆ ಆಡ್ಬಿಟ್ಟು. ಎನರ್ಜಿ ಬಂದ್ಬಿಡ್ತು. ಮದುವೆ ಆಗೈತ? ಇಲ್ಲ, ಆಗ್ತೀರಾ? ವಯಸ್ಸಾಗೈತೆ ನಮಗೆ. ಪರವಾಗಿಲ್ಲ ಪರವಾಗಿಲ್ಲ ಅಲ್ಲ, ವಯಸ್ಸಾದ್ಮೇಲೆ ಮದುವೆ ಆಗಬಾರ್ದು. ಇಲ್ಲ, ಒಂದು ಹಿರಿಯರು ಒಂದು ಗಾದೆ ಮಾತಾಡಿದಾರೆ ಗೊತ್ತೇ, ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತೆ ಮುದುಕಿಗೆ ಹುಡುಗಿ ಮದುವೆ ಮಾಡಬಾರ್ದು. ಮುದುಕಿಗೆ ಹುಡುಗಿ ಮದುವೆ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಇಂಥ ಹುಡುಗರು ಪಾಲಾಗಿ ಹೋಗ್ತಾರೆ. ಅವಾಗ ಬಲ್ಪು ನಮ್ಮದಾಗತ್ತೆ, ಬೆಳಕು ಬೇರೆಯವ್ರದಾಗುತ್ತೆ. ಶವಾಸ ಬೇಡ, ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ. ಹೋಗ್ಬೋಕು, ಹೋಗ್ ಒಳ್ಳೇದಾಗ ಯಜ. ಆಯ್ತಲ್ಲ ಪೂಜಾ. ಆಯ್ತು ಯಜ, ಈಗ ಬಗ್ಗಿ ಶುರು ಮಾಡ್ಕೊಂಡ ಬರಜ. ಬಾರಲೆ ಅಲ್ಲೋ, ನಮ್ಮ ಪ್ರಚಾರ ಚೆನ್ನಾಗಿ ಆಗೈತೋ ಇಲ್ಲೋ, ಯಾರು ಭಕ್ತರೇ ಬರ್ಲಿಲ್ವಲ್ಲೋ ಮಗನ. ಏನೋ ಯಜ್ಜ, ಇಷ್ಟೊಂದು ಜನ ಭಕ್ತರು ಬಂದಾರೆ, ಇವ್ರ ಮುಂದೆ ಏನಾಯ್ತೋ ಯಜ್ಜ. ಮಠಕ್ಕೆ ಒಳಗಡೆ ಯಾರು ಬರ್ಲೇ ಇಲ್ವಲ್ಲೋ. ಅವನು ಬರಗೆಟ್ಟು ತಾತ, ಮಠದ ಒಳಗಡೆ ಯಾರಾದ್ರೂ ಬಂದ್ರಲ್ವೇನೋ ಅಪ್ಪ, ಉದ್ದಾರ ಆಗೋದು. ಅಲ್ಲಿ ಒಳಗಡೆ ನಮ್ಮ ಲಿಂಗ ಪೂಜೆ ಆಗಬೇಕು, ಅವ್ರಿಗೆ ಸಂತಾನ ಪ್ರಾಪ್ತಿ ಆಗಬೇಕು. ಬಾಯಾಗಿಡ್ಕ ಮೊದ್ಲು ಲಿಂಗ ಪೂಜೆ ಮಾಡಂತ. ಏನು ಅವಸರ ಬಿದ್ದನೋ ಲಿಂಗ ಪೂಜೆ ಮಾಡಕ್ಕೆ. ಭಾರಿ ಮಜಾ ಆಯ್ತಲ್ಲ ಮಗನ ಬಂಗಿ. ಒಬ್ಬನೇ ಉಪಯೋಗ ತಿಕ್ಕಿ ಹಚ್ಚಿಯ ಒಂದು ತತ್ವ ಪದ ಆಡೋದೇ ಮಗನ. ತತ್ವ ಪದ ಆಡ್ಬೇಕಾಜ? ಆಡ್ತೀನ ಅಜ್ಜ. ಬಂಗಿ ಇತ್ಲ ಕೊಡು. ಆತ ಬಂಗಿ ಇತ್ಲ ಕೊಡು. ಆಯ್ತು. ಸುಳ್ಳೇ ಸುಳ್ಳು ಈ ಮಠದಾಗ, ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಈ ಮಠದಾಗ, ಸುಳ್ಳೇ ಸುಳ್ಳು. ನಾನು ಸುಳ್ಳು, ಇವನು ಸುಳ್ಳು, ಅವನು ಸುಳ್ಳು, ಇವನು ಸುಳ್ಳು, ನಾನು ಸುಳ್ಳು, ಇವನು ಸುಳ್ಳು, ಅವನು ಸುಳ್ಳು, ಇವನು ಸುಳ್ಳು. ಬ್ರಹ್ಮ ಗೀಚಿದ ಅಳಬರ ಸುಳ್ಳು, ಸೃಷ್ಟಿಕರ್ತನ ಸೃಷ್ಟಿಯ ಸುಳ್ಳು. ಸುಳ್ಳೇ ಸುಳ್ಳು ಕಡ್ದಾಗ ಎಲ್ಲ ಸುಳ್ಳೇ ಸುಳ್ಳು. ಯಾಕಾಜ್ಯ ಹೊಡಿತೀಯಾ ಸುಮ್ ಸುಮ್ನೆ? ಏನ ಮಾಡಿದೆ ನಾನು? ಸ್ವಲ್ಪ ಸೆಟ್ರಾಗಿ ಬಂದಿತ್ತು ನನಗೆ, ಅದಕ್ಕೆ ಹಿಂಗೆ ನೀಡ್ದ ಮಗನ. ನನಗೆ ಸುಳ್ಳೇ ಸುಳ್ಳು ಅಂತ ಹೇಳಕತ್ತಿ. ನೀನು ತಪ್ಪು ತಿಳ್ಕೊಂಡಿದ್ದೀಯ ಕಣಜ. ನಿನ್ನ ಗುಣಾನುಗುಣಗಳನ್ನು ಜಾನಪದ ಮೂಲಕ ವರ್ಣಿಸ್ತಿದ್ದೆ ಅಷ್ಟೇ ಮಗನ. ಹಂಗೆಲ್ಲ ಹೋಗ್ಲಿ ಬಿಡಜ, ಈ ಭಕ್ತಿ ಗೀತೆ ಆಡ್ಬೇಕು ನಜ. ಆಡ್ತೀನಿ ಕೈ ಮುಕ್ಕಳಜ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮ ಮುಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಹೌದಲ್ಲ ಮಗನ. ಮಾನವ ದೇಹವು ಕೋಳಿ ಮಾಂಸದ ತಡಿಕೆ, ಮಾನವ ದೇಹವು ಕೋಳಿ ಮಾಂಸದ ತಡಿಕೆ, ಇದರ ಮೇಲಿದೆ ತುಪ್ಪದ ವದಿಕೆ, ಒಳಗಡೆ ತುಂಬಿದೆ ಮಸಾಲೆ ಬೆರಕೆ. ವಿಠಲ ವಿಠಲ ಚಿಕನ್ ತಿನ್ನು ವಿಠಲ, ವಿಠಲ ವಿಠಲ ಕಬಾಬ್ ತಿನ್ನು ವಿಠಲ, ವಿಠಲ ವಿಠಲ ಲಾಲಿಪಾಪು ತಿನ್ನು ವಿಠಲ, ವಿಠಲ ವಿಠಲ ಮೊಟ್ಟೆ ತಿನ್ನು ವಿಠಲ, ವಿಠಲ 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 ವಿಠಲ. ಯಾಕಲ್ಲಿ ಬಿಡ್ತೀಯ? ಏನ್ ಆಡಕತ್ತೀನಿ? ಏನು ಏನ್ ಆಡಕತ್ತಿ? ಭಕ್ತಿ ಗೀತೆ ಆಡಿದೆ. ಯಾವುದು? ವಿಠಲ ಮೇಲೆ ನೋಡು, ಅವ್ರಿಗೆ ಅರ್ಥ ಆಗಿಲ್ಲ. ದೇಹವು
ಕೋಳಿ ಮಾಂಸ ತಡಿಕೆ ಇಲ್ಲ 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 ಯಜ ಯಜ ಸುಂದರ್ಯಾರು ಎಷ್ಟು ಚೆನ್ನಾಗಿದಾರೆ ಮುಟ್ಟು ಮಾತಾಡ್ಸಾರ ಮಾತಾಡ್ಸೋ ಸೌಮ್ಯ ಇದೀಯ ಬಂದದ್ನ ಅನುಭವಿಸ್ಬೇಕು ಅನುಭವಿಸು ಚಿನ್ನಿ ಬಂಗಾರಿ ಕಟಾಡಿ ಏನು ಅಪ್ಪರೇ ಅಪ್ಪ ಅಜ್ಜಾರ ಅದಾರೇನ್ರಿ ಭಕ್ತ ಭಕ್ತರು ಬಂದ ಕಡೆ ಯಾರೋ ಭಕ್ತರು ಬಂದಂಗೈತೆ ಯಾರೇ ಬಾರೋ ತಿರುವಾಕೋ ಕುತ್ಕೊಳ್ಳ ಕುತ್ಕೊಳ್ಳಲೆ ಕರ್ನಾಟಕ ಕನ್ನಡಕ ತೆಗಿಲ್ಲ ಡೂಪ್ಲಿಕೇಟ್ ಸ್ವಾಮಿ ಅಂತ ಕಮಲ್ ಉಳ್ಳೆ ತಲ್ಲೋ ಅಪ್ಪ ಅಪ್ಪರೇ ಅಪ್ಪರೇ ಓಡಿಕೆ ಬರ್ತ ಅಪ್ಪರೇ ಯಾರದು ಅಪ್ಪರೇ ನಾವ್ರಿ ನೀವು ಊರಿ ಮರಿಯಪ್ಪ ಬಾಳವ ಊರಿ ಸರಿಯಾದ ಸಮಯಕ್ಕೆ ಬಂದಿದೀಯ ಹೌದೇ ಅಪ್ಪರ್ ಇದಾರೆ ಅಂದ್ರೆ ಪೂಜಾ ಮಾಡೋ ಸಮಯಕ್ಕೆ ಬಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ಲಿಂಗ ಪೂಜೆಯ ಸಮಯಕ್ಕೆ ಬಂದಿದ್ದೀರಿ ಬಂದಿರೋ ವಿಚಾರನ ಅಜ್ಜವರಿಗೆ ತಿಳಿಸಿ ಬರುತ್ತೇನೆ ತಾವು ಇಲ್ಲೇ ನಿಂತುಕೊಳ್ಳಿ ಏನೇ ಈ ಜನ್ಮದಾಗ ಮಕ್ಕಳು ಭಾಗ್ಯ ಆ ದೊಡ್ಡಪ್ಪರಿಂದನಾದ್ರೂ ಕಂಡ್ರೆ ವೇದಾಂತ ಪುರುಷ ತತ್ವ ಪುರುಷ ರಾಜಾದಿ ರಾಜ ರಾಜ ಮಾರ್ತಾಂಡ ಗಳಮ್ಮಠದ ಗುದ್ದಪ್ಪ ಮಹಾಸ್ವಾಮಿಗಳಿಗೆ ಗೋಪರ ಗೋಪರ ಸ್ವಾಮಿಗಳೇ ನಿಮ್ಮನ್ನು ಲಿಂಗ ದರ್ಶನಕ್ಕಾಗಿ ನನ್ನ ಲಿಂಗ ದರ್ಶನಕ್ಕಾಗಿ ನಿಂದ ಅವ್ರದ ಗೊತ್ತಾಗತ್ತ ಆಮೇಲೆ ಏನು ಲಿಂಗ ಪೂಜೆಗೆ ಲಿಂಗ ದರ್ಶನಕ್ಕಾಗಿ ಯಾರೋ ಬುಗುಣಳ್ಳಿಯಿಂದ ನವದಂಪತಿಗಳು ಬಂದಿದ್ದಾರೆ ಹೌದೇನಲ್ಲೆ ಓಂ ಹರ 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 ಸುಮ್ಮನೆ ಕುತ್ಕ ನಾನು ಒಳಗೆ ಇದೇನು ಈಟೊಂದು ಮಾಡಕತ್ತಾರಲ್ಲ ದೊಡ್ಡ ಪೂಜೆ ಇರಬೇಕಿದು ದೊಡ್ಡ ಮಕ್ಕಳು ಪೂಜೆ ಬನ್ನಿ ಬನ್ನಿ ನೀವು ಬಂದಿರೋ ವೇಳೆ ಸರಿಯಾಗಿದೆ ಅಂತೆ ಅಜ್ಜವರು ಹೇಳಿದ್ರು ನೀವು ಒಳಗಡೆ ಕಳಿಸಿ ಅಂತ ಹೋಗಿ ಹೋಗಿ ಬುದರೇ 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 ನಮಸ್ಕಾರ ಅವ್ಯವಿಕ್ಕಿಂದ ನಮ್ಮ ಮಗನೇ ನೀನ್ಯಾಕೆ ಹೋಗಿದ್ದೇನೆ ಅಲ್ಲಿ ನಿಂದೇನು ಕೆಲಸ ಇತ್ತಲ್ಲಿ ಬರ ಇಲ್ಲಿ ಏನೋ ಕೆಲಸ ಇದ್ದದ್ದು ನಿಂದಲ್ಲಿ ಲಿಂಗ ಪಂಗಲ್ಲಲ್ಲೇ ಲಿಂಗ ಪೂಜೆ ನಿನಗೆ ಸಿಗುತ್ತೆ ಎಲ್ಲಿ ನಾನೇ 28 ವರ್ಷ ಹೋತ ಅವ್ರು ಸೇವೆ ಮಾಡಕತ್ತಿ ನನಗೂ ಇನ್ನ ಲಿಂಗ ದರ್ಶನ ಆಗಿಲ್ಲ ಈಗ ಬಂದ್ರೆ ನಿನಗಾಗುತ್ತೆ ಎಲ್ಲಿ ಲಿಂಗ ಪಂಗಲ್ಲ ಯಪ್ಪರ ಈಗ ನೀನು ಅಲ್ಲಿ ಹೋಗಬಾರ್ದು ಮಕ್ಕಳು ಯಾರಿಗಪ್ಪ ಬೇಕಾಗಿರೋದು ಮಕ್ಳು ಅಡಿಯೋದು ಅವ್ರು ಹೌದಲ್ಲ ಮಕ್ಕಳು ಮಂತ್ರ ನಿನಗೆ ಬಿದ್ದು ಬಿಟ್ರೆ 9 ತಿಂಗಳು ಏನು ಮಕ್ಕಳು ಅವ್ರಿಗೆ ಆಗ್ಬೇಕಾಗಿರೋದು ನೀನು ಹೆಚ್ಚಿಗೆ ಒಳ ಕಳ್ಸ ಮಾಡಿ ತಕ ತಕ ಸ್ವಾಮಿಗಳು ಪಾದಕ್ಕೆ ಇಕ್ಕಿಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಶಿವನೇ ಮಕ್ಕಳು ಕೊಡು ಅಂತ ಕೇಳ್ಕೊಂಡು ನಮ್ಗೊಬ್ಳಿಗೆ ಒಂಥರ ಆಯ್ತದೆ ನೀನು ನಡಿಯ ಅಯ್ಯೋ ನಾನು ಬರಂಗಿಲ್ವಂತೂ ನೀನು ಹೋಗು ಅದಕ್ಕೆ ಹಂಗಡಿಯ ಬಿಡು ಓಡ್ತೀನಿ ನೋಡು ನಮ್ಮ ಮಠದಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ ನೀವ್ಯಾರು ನಾವು ಎಲ್ಲವನ್ನು ಕರುಣಿಸಿಕೊಡುವ ಪರಮಾತ್ಮ ಇದ್ದ ಹಾಗೆ ಎರಡು ಅದು ಗಂಡು ಮಕ್ಕಳು ನೆರಳು ಬಿದ್ದರೆ ಮಕ್ಕಳ ಫಲ ಹುಸಿಯಾಗಿ ಹೋಗ್ಬಿಡ್ತದೆ ಹೌದ್ರಿ ಫೇಲಾಗಿ ಹೋಗ್ಬಿಡುತ್ತೆ ಬೇಡ ಬೇಡ ಹಂಗೆ ಅದಕ್ಕೆ ನಿಮ್ ಇಷ್ಟ ಕರ್ಕೊಂಡು ಹೋಗಿದ್ರು ಬೇಡ್ರಿ ನಾನು ಯಾಕಂಗ್ ಒಟ್ಕೊಡ್ತೀಯಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಹೋಗಿ ಸರಿಯಾದ ಸಮಯಕ್ಕೆ ಬಂದಿದ್ರ ಗಳಿಗೆ ಮೀರುತ್ತಂದ್ರೆ ಮಂತ್ರ ನಾಟಲ್ಲ ಬಾರೋ ನೀನು ನನ್ನ ಸೇವೆಯನ್ನು ಮಾಡಬಾರ ಕಾಣಲ್ಲ ಕುತ್ಕೊಳ್ಳ
ತಡಿ ಅಬ್ಬಂಗಿ ತರ್ತ ಚಪ್ಪಲೇನೆ ಹಾಕಮ್ಮ ಯಪ್ಪರ ಯಪ್ಪರ ಅಜ್ಜರ ಪಾದಕ್ಕೆ ಬಿದ್ದೀನ್ರಿ ಅಜ್ಜರ ಬಿದ್ದೀವ್ರಿ ಮಾಡು 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 ಭಕ್ತ ಏನಿದ್ದ ನನ್ನ ಶಿಷ್ಯ ಆ ರತಿಯೇ ಕೆಳಗಿಡದಂತೆ ಕಾಣ್ತಿರುವುದಲ್ಲ ಏನು ಈ ರೂಪ ಎಲ್ಲ ಅವಣ್ಯ ನಾ ಕಣ್ಣಾಗೆ ಕಾಣಲಿಲ್ಲ ಇಂಥ ರತಿ ರೂಪ ಇದಕ್ಕೆ ಮಣ್ಣಾಗಿಟ್ಟು ಮುಚ್ಚು ಬರ್ಲಿ ಇದಕ್ಕೇನಾಗೈತೆ ನಮ್ಮವ್ವ ಆಶೀರ್ವಾದ ಮಾಡಕ್ಕೆ ಜಗ ಕತ್ತೈತಲ್ರಿ ಇದು ಆಶೀರ್ವಾದ ಬಾ ಮಾಡು ಲಿಂಗ ಪೂಜಾ ವೇಳೆಗೆ ಸರಿಯಾಗಿ ಬಂದಿರ್ಬೇಕು ಯಪ್ಪರ ನಾವು ಹರಿಜನ್ರಿ ನಾವು ಹಂಗೆಲ್ಲ ನಿಮ್ ಸಮನಾಗ ಕೂಡ್ರಕ್ ಬರೋದಿಲ್ರಿ ಮಾಡು ಪ್ರಪಂಚದಾಗಿರ್ತಕ್ಕಂಥದ್ದೇ ಎರಡು ಒಂದು ಹೆಣ್ಣು ಒಂದು ಗಂಡು ಮಾನವ ಜಾತಿ ಸೃಷ್ಟಿ ಅಷ್ಟೇ ಮಾಡು ಮಾಡು ಬಾ ಮಾಳು ಅಪ್ಪ ಇದೆ ನನ್ನ ಗದ್ದಿಗೆ ಮೇಲೆ ಕುಳಿತುಕೊಂಡರೆ ಆಶೀರ್ವಾದ ಮಾಡಿದೆ ಕುಳಿತಪ್ಪ ಬಾ ಮಾಳು ನಾನೇನಾದ್ರೂ ನಿನ್ ಗದ್ದಿಗೆ ಮೇಲೆ ಕುತ್ಕೊಂಡ್ರೆ ನಿನ್ ಗದ್ದಿಗೆನೆ ಇರಲ್ಲ ಕಣಪ್ಪ ಅದಕ್ಕಾಗಿಯೇ ಅಲ್ಲವೇ ನಿನ್ನನ್ನು ಕರೆಸಿರೋದು ಮಾಳು ಯಪ್ಪರ ಯಪ್ಪರ ಮಾಳು ಯಪ್ಪ ಎಂದಾದ್ರೂ ಹಿಡ್ಕೊಂಡಿದ್ದೋ ಇಲ್ವೋ ಹಿಂಗೆ ಯಾರನ್ನಾದ್ರೂ ಮಾಳು ಯಪ್ಪ ಎಕ್ಕೊಟ್ಟು ಮಾಳು ಎಕ್ಕೊಟ್ಟು ಹೋಗ್ಲಿ ಹೆಂಗೋ ಹಿಂಗೆ ಜಗ ಕತ್ತ ಮಾಳು ಯಪ್ಪ ಓಂ ಹರ 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 ಅಪರೇ ಓಂ ಹರ 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 ಅಪರೇ ಓ ಈಗ ದೊಡ್ಡ ಸ್ವಾಮಿಗಳು ಪೂಜೆ ಶುರು ಮಾಡಿರ್ತಾರೇನು ಈಗಿನ ಪ್ರಥಮ ಮಂತ್ರ ಶುರು ಮಾಡಿದ್ದಾರೆ ಇನ್ನು ಲಿಂಗ ದರ್ಶನವಾಗಿಲ್ಲ ಸ್ವಲ್ಪ ಸಮಯದ ನಂತರ ಲಿಂಗ ದರ್ಶನವಾಗುತ್ತೆ ಯಪ್ಪ ಮಾಡು ಯಪ್ಪ ಎಲ್ಲ ಒಂದೇ ದಿನಕ್ಕೆ ತೀರ್ಸ್ಕೊಳಂಗ್ ಕಾಣ್ತಿದ್ಯಾ ನೀನ್ ಯಾಕೋ ಮಾಡು ನಿನಗೆ ಸಂತಾನ ಭಾಗ್ಯವಿಲ್ಲ ಎಂಬ ವಿಚಾರವನ್ನ ಏನೋ ನಮ್ಮ ಮಠದಲ್ಲಿ ನನಗ್ ಗೊತ್ತಿಲ್ಲ ಶಬ್ದ ಬಂತಲ್ಲ ಸ್ವಾಮಿಗಳೇ ಮಾಡು ನಮ್ಮ ಮಠದಲ್ಲಿ ಯಾರೋ ಹೀಗೆ ಮಾಡಿದ್ದಾರೆ ಇರಲಿ ಮಾಡು ಏನಿದು ಗಲಾಟಿ ಗದ್ದಲ ನಮ್ಮ ಮಠದಲ್ಲಿ ನಮ್ಮ ಮಠದಲ್ಲಿ ಕೆಲವೊಂದು ಪಿತೃಪಿಲೆ ಗಂಟೆಗಳು ಇರ್ತವೆ ಅವಾಗ ಅವು ಬಾರಿಸ್ಕೊಂತಿರ್ತವೆ ಹಂಗೆ ಏನು ಮಾಡಕ್ಕಪ್ಪ ಈ ನಿನಗೆ ಸಂತಾನ ಭಾಗ್ಯವಿಲ್ಲ ಎಂಬ ವಿಚಾರವನ್ನ ನನ್ನ ಶಿಷ್ಯನಾದ ಸಿದ್ಧಿನ ತಿಳಿದಂತಾಯಿತು ಬರ ನಿನಗೆ ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದೇ ನಾವು ಇಲ್ಲಿಗೆ ಬಂದಿರುವುದು ಯಪ್ಪ ಈ ಎಲ್ಲಿಂದ ಪ್ರಾರಂಭ ಮಾಡ್ತೀರ್ರಿ ನೀವು ನಾವು ನಿಮಗೆ ಒಂದು ಪೇರನ್ನು ಕೊಡುತ್ತೇವೆ ಅಂದಿದ್ದ ಬೇರಲ್ಲ ಓಂ ಹರ 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 ಓಂ ಹರ 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 ಶಿವ್ಯ ಯಪ್ಪರ ಯಪ್ಪರ ಬಾ ಮಾಡು ಯಪ್ಪರ ಇದ್ಯಾಕೋ ಕೆಲಸ ಕೆಡ್ತೈತಿ ಅನ್ಸುತ್ತೆ ಕೆಡಕ್ಕಿಂತ ಮುಂಚೆ ನಾನು ಆ ಕಡೆ ಹೋದ್ರೆ ಒಳ್ಳೇದು ಅನ್ಸುತ್ತೆ ಮಾಡು ಏನು ನಿನ್ನ ಗೋಳು ಇಲ್ಲಿ ಕೇಳು ಆಗುವುದು ನಿನ್ನ ಬಾಳು ಬಂಗಾರದ ಹೋಳು ಯಪ್ಪರ ಹಾಳು
ಈಗ ಹೌದು ನಮ್ಮ ಮನೆಯಲ್ಲಿ ಎಲ್ಲ ಬಳಕೆನೇ ಮಾಡ್ತೀರೇನ್ರಿ ನೀವು ಎಲ್ಲ ಬಳಕೆ ಮಾಡ್ತೀನಿ ಇಲ್ಲಿ ಮಂತ್ರೋಪದೇಶ ಮಾಡಲು ಸಾಧ್ಯವಿಲ್ಲ ಕಾರಣ ನೀನು ಪತಿ ಸಮೇತನಾಗಿ ಬಂದಿರುವೆ ಆದ್ದರಿಂದ ನಾವು ಸಂತಾನಕ್ಕೆ ಮಂತ್ರೋಪದೇಶ ಮಾಡಲು ಸಾಧ್ಯವಿಲ್ಲ ಹಂಗಿದ್ರೆ ಇವಾಗ ಏನಾದರೂ ಲಿಂಗ ದರ್ಶನ ಏನಾದರೂ ಕೊಡ್ತೀರೇನ್ರಿ ಬೇರೊತ್ನು ತೋರಿಸುತ್ತೇವೆ ಆ ಬೇರನ್ನು ಉಪಯೋಗಿಸಬೇಕಾದರೆ ನಾವು ನಿಮ್ಮ ಮನೆಗೆ ಬಂದು ಲಿಂಗ ಪೂಜೆ ಮಾಡಲೇಬೇಕಾಗುವುದು ತಿಳಿಯಿತೆ ಭಕ್ತೆ ಹಾಗಿದ್ರೆ ಮಂಗಳವಾರ ಕಡುಬಿನ ಕಾಳಗ ಐತಿ ನಾಳೆ ಮಂಗಳವಾರ ನಾಳೆ ಮಂಗಳವಾರ ಕಡುಬಿನ ಕಾಳಗ ಹಬ್ಬ ಏನ್ರಿ ಅವತ್ತು ನೀವು ನಮ್ಮ ಮನೆಗೆ ಬಂದ್ರ ನಡೀತೈತೆ ಅಲ್ಲ ಬಾಳ ಓದ್ತೈತಲ್ಲ ಪೂಜೆ ಸಾಮಗ್ರಿ ಪೂಜೆ ಬಾಳ ದಿವಸದ ಮೇಲೆ ಮಕ್ಕಳಾಗ್ಬೇಕಲ್ಲ ಮಂತ್ರ ರೀಚ್ ಆಗಲ್ಲ ನಾಟ್ ರೀಚ್ ಆಗಬಲ್ ಐತಿ ಟವರ್ ಪ್ರಾಬ್ಲಮ್ ಅಡ್ಜಸ್ಟ್ ಮಾಡಿಕೆ ಬರ್ತ ಈಗ ನನ್ನ ಗಂಡ ಒಡ್ಲೊಡ್ಗೆ ಇವನಿಗೆ ಏನು ಬಂದೈತು ಹಿಂಗೆ ಆಡಾಕತ್ತೈತಿ ಇದು ಇವತ್ತಿಗೆ ಸಾಕು ನಾಳೆ ಕಡಿಮೆ ಕಾಳಗ ಆಯ್ತಲ್ಲ ಅವತ್ತು ಇನ್ನು ಮಿಕ್ಕಿದ್ದಿರ್ಲಿ ಕಡಿಮಿನ ಕಾಳಗ ಅಂದು ಲಿಂಗ ಪೂಜೆಗೆ ಎಲ್ಲಾ ವ್ಯವಸ್ಥೆ ಮಾಡಿ ಸಕಲ ಸಿದ್ಧತೆ ಮಾಡಿಕೊಂಡಿರುವೆ ಎಲ್ಲ ಆ ನಿನ್ನ ಪತಿ ದೇವರು ಮನೆಯಲ್ಲಿದ್ದರೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತಾಗುವುದಿಲ್ಲವೇ ಸ್ವಲ್ಪ ತಡೀರಿ ನಮ್ಮ ಹಿರಿಯ ಏನು ಮಾಡ್ತಾವನೆ ಅಂತ ನೋಡ್ಕೊಂಬತ್ತಿ ಬೇಗ ಬಾ ನಂದ ಹೆಂಗೋ ನಡೀತೈತೆ ಈ ಇದಕ್ಕೆ ಯಾಕೋ ಮರಿ ಮರಿದಕ್ಕೆ ನೋಡ್ತಾ ಇದ್ರೆ ಯಾಕೋ ಸರಿ ಕಾಣಲ್ಲ ಸ್ವಲ್ಪ ದೂರ ಕುಂತಿರು ಯಾಕೋ ಬರ್ಗೆಟ್ಟೈತಿ ಇದು ಹುಷಾರು ನೀನು ಹುಷಾರು ನನ್ನ ತೊಂದರೆ ನಿನಗೂ ಅರ್ಥ ಆಗೈತೆ ನೋಡು ಎಂದು ಕಣ್ಣು ಕಾಂಡಾರ ಮಧ್ಯಾಹ್ನ ಬೆಳಿಗ್ಗೆ ಯಾವುದು ಬಿಡಲ್ಲ ಆಮೇಲೆ ಹುಷಾರು ಯಪ್ಪ ಹೋಗ್ಲೇ ಬಿಡ ಯಪ್ಪರ ಹಂಗೆ ಬರ್ತಾ ಆ ನೀವೊಬ್ಬರೇ ಬರಬೇಡ್ರಿ ಆಯ್ತು ಹಂಗೆ ಮಾಡು ನಿಮ್ಮ ಮರಿಯಜ್ಜ ಇದು ಈಗ ಬೇಕ ಯಪ್ಪ ಇರಲಿ ಇರಲಿ ಮಾಡು ತಿನ್ಸು 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 ನೀವು ಅಪ್ಪಂದು ತೋಟ ಯಪ್ಪ ಆ ಮರಿಸ್ವಾಮಿ ಐತಲ್ಲ ಮರಿಸ್ವಾಮಿ ಅದಕ್ಕೂ ಯಾಕಂಬರ್ರಿ ಹ್ಞೂ ಅವ್ರು ಯಾಕೆ ಮಾಡು ನಾನೊಬ್ಬನೇ ಸಾಲದ ಮಾಡು ಹೇ ನನ್ನಂತಾಕಿ ನಮ್ಮ ಅಕ್ಕ ನಮ್ಮ ಮನೆಯಾಗ ಒಬ್ಬಳಿದ್ದಾಳೆ ಅವನಿಗೆ ಅದನ್ನು ಸರಿ ಮಾಡೋಣ ನಾನು ನಿನಗೆ ಮಾಡು 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 ಏನು ಮಾಡು ನಿನ್ನ ಜಾಣತನ ಆಕಿ ನಿನಗಿನ್ನ ಸಂದಾಗ ಅವಳಲ್ಲ ಅವನು ನಾನು ನನ್ನಂತವನಲ್ಲ ಅವನು ರಸಿಕಾ ಅವ್ನು ಯಾವುದು ಬಿಡಲ್ಲ ಅಂತ ಆಗ್ಲೇ ಗೊತ್ತಾಗೈತೆ ಒಣಗಿದ್ದು ಬಿಡಲ್ಲ ತುಂಬಿದ್ದು ಬಿಡಲ್ಲ ನನಗೆ ನೀನೇ ಸಾಕು ಅವನಿಗೆ ಸಾಲಂಗಿಲ್ಲ ಕರ್ಕೊಂಬರೋದು ಮರಿಬೇಡ್ರಿ ಮತ್ತ ಮಾಡು ಯಾಕೋ ಚಳಿ ಚಳಿ ಆದಂಗ ಅವ ನನ್ನ ಜೊತೆ ಬಂದ್ರೆ ನನಗೂ ರಕ್ಷಣೆ ನಿನಗೂ ರಕ್ಷಣೆ ಆದಿರ್ಲಿ ಮಾಡು ನಿಮ್ಮ ಪತಿ ದೇವರ ಮನೆಯಲ್ಲಿದ್ದರೆ ಆ ದಿನ ಅವ್ರ ಮನೆಯಾಗ ಇರಂಗಿಲ್ರಿ ಊರಿಗೆ ಕಳಿಸ್ಬಿಡ್ತೀನಿ ಲಿಂಗ ಪೂಜೆ ಮಾಡಲಿಕ್ಕೆ ತೊಂದ್ರೇನೇ ಇಲ್ರಿ ಸಾಂಗವಾಗಿ ಲಿಂಗ ಪೂಜಾ ಬೇಕಾದ್ರೆ ಒಂದ್ ಗಂಟೆ ಗಟ್ಲೆ ತಾಸ್ ಗಟ್ಲೆ ಮಾಡ್ಕೊಳ್ರಿ ಲಿಂಗ ಪೂಜಾ ನಾನೇನ್ ಬೇಜಾರು ಮಾಡ್ಕೊಳಂಗಿಲ್ಲ 108 ಮಂತ್ರಗಳನ್ನು ಜಪಿಸಬೇಕು ಗಂಟೆಗಿಂತ ಜಾಸ್ತಿ ಆಗುವುದು ಆಗ್ಲಿ ದಿನ 24 ಗಂಟೆ ಮಾಡ್ಕೊಳ್ಳಿ ಅದೆಲ್ಲ ನಿಮ್ಮದ್ರ ಮೇಲೆ ಹೋಗ್ತೈತಿ ಆಗಬಹುದು ನಮ್ಮ ಲಿಂಗವೇ ಆಗಿರ್ಬೋದು ಪೂಜೆ ಮಾಡೋದಿಕ್ಕೆ ಮಹಾ ಶಿವಲಿಂಗ ಯಪ್ಪರ ನೋಡ ಬ್ಯಾಡ ನನ್ನ ನೀನ್ ನೋಡದೆ ಬೇಡ ನಮ್ ಹಿರಿಯ ಎತ್ತಾಗ ಹೋಗ ನೋಡ್ತೀನಿ ಏ ಹಿರಿಯ ಹಿರಿಯ ಮಾಳಿ ನಿನ್ಗೇನು ತೊಂದ್ರೆ ಆಗ್ತಿಲ್ಲ ತಾನೇ ಆಗೈತ ಏನು ಪೂಜೆ ಮುಗಿಸಿರ್ತಾರೆ ಇಟ್ಟದಾಗಿರ್ತದ ಪೂಜೆ
ಇಲ್ರಿ, ಈ ವಿಚಾರ ಏನಾದ್ರೂ ನನ್ನ ಗಂಡನ್ ಗೊತ್ತಾದ್ರೆ ಬೆನ್ನು ಮೂಳೆನೆ ಮುರಿತಾನ. ಸುಮ್ ಕುಂದ್ರಿ, ನಾಳೆ ಕಡಿಮಿನ ಕಾಳಗ ಐತಲ್ಲ. ಮರಿಬ್ಯಾಡ, ಮರತ್ರುಂಟ ಮರಿಬ್ಯಾಡ, ಮರ್ಯಾದುಂಟ. ಓಂ ಹರ 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 ಓಂ ಹರ 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 ಶಿವ್ಯ. ಬೇಗ ಮುಗಿಸಲೇ ನಿಮ್ಮ ಅವನು ಏನಿಲ್ಲ ಮುಗಿಸಲೇ ನಿಮ್ಮ ಅವನು. ನಾವು ನಿಮ್ಮ ಮನೆಗೆ ಕಡಿಮೆ ಕಾಲಕ್ಕೆ ಬರಲು ಒಪ್ಪಿದ್ದೇವೆ. ನನ್ನ ಶಿಷ್ಯನೊಡಗೂಡಿ ನಾಳೆ ರಾತ್ರಿ 11 ಗಂಟೆಗೆ ಸರಿಯಾಗಿ ಮಂಗಳವಾರ ಅಂದ್ರೆ ರಾತ್ರಿ ಹೊತ್ತೇ ಮಾಡ್ಬೇಕೇನ್ರಿ ಪೂಜಾ? ಹೌದೌದು, ಹಗಲೊತ್ತೇನೋ ನಿಶಬ್ದವಾಗಿರಬೇಕು, ಸೂರ್ಯನ ದರ್ಶನವೇ ಆಗಬಾರದು. ಓಹೋ, ಚಂದ್ರಂದ ಅಷ್ಟೇ ಕಾಣ್ಬೇಕು ನೀವು? ಹೌದು, ಆ ಸಂತಾನ ಫಲವನ್ನು ಕೊಡಲು ಚಂದ್ರನಷ್ಟೇ ತಂಪಾಗಿರಬೇಕು. ಈಗ ಅದೇನ್ ಮರಿ ಸಿದ್ದಪ್ಪಂಗೆ ಹೇಳಿ ನಮ್ಗೇನ್ ಪ್ರಸಾದ ಕೊಡಿಸ್ತೀರ, ಕೊಡಿಸ್ಬಿಟ್ರು. ಏ ಶಿಷ್ಯ ನಿನ್ನ ಮಕ್ಳು ಬೇಕಾ ಬೇಡ? ಬೇಕು, ಏನ್ ಇಟ್ಟೆ ತಗ, ಸುಮ್ಮನೆ ನಿಂತಕ ಗಪ್ಪ ಮಾರಲೇ ಮಗನ. ಮಹಾಪ್ರಭುಗಳೇ, ನನ್ನನ್ನು ಕೂಗಿಕೊಳ್ಳಲು ಕಾರಣವೇನು? ಭಕ್ತಳಾದ ಮಾಳವಳಿಗೆ ಎಲ್ಲವನ್ನು ಕೊಟ್ಟು ಕಳಿಸು. 1 ಕೆಜಿ ದ್ರಾಕ್ಷಿ, 1 ಕೆಜಿ ಸೇಬು, 1 ಕೆಜಿ ಉತ್ತತ್ತಿ, 1 ಕೆಜಿ ತುಪ್ಪ, 1 ಕೆಜಿ ಕಲ್ಲು ಸಕ್ಕರೆ, ಎಲ್ಲವನ್ನು ಚೆನ್ನಾಗಿ ಕಲಸಿ ರಸಾಯನ ಮಾಡಿ ತಿಂದರೆ ಮಾತ್ರ ಅವಳಿಗೆ ಸಂತಾನ ಪ್ರಾಪ್ತಿಯಾಗ. ನಿಮ್ಮಿಂದ ಏನಾಗಂಗಿಲ್ರೇನ್ರಿ? ಹಂಗಿದ್ರೆ ನಾವು ಆಮೇಲೆ ಬೇರನ್ನು ಕೊಡಬೇಕು. ಆ ಬೇರಿಗೆ ಅದು ಫಲವತ್ತಾದ ಒಂದು ಸೃಷ್ಟಿಯನ್ನು ಕಲ್ಪಿಸ ರಸಾಯನ. ಹೌದು, ಆಯ್ತು. ಅವರಪ್ಪಂದ ಎಲ್ಲ ಹೆಂಗ ಬಕಂಗೆ ತ್ವಾಟ ಅದಾವೆ ಹೇಳ್ದಾನ, ಅದನ್ನ ಕೊಡೋದನ್ನ ಕೊಡೋಣ. ನಮಗೆ ತಿನ್ನ ಕೋಳಿ ಇಲ್ಲ. ಮರಿಸಿದ್ದಪ್ಪ, ಅವ್ರೇನು ಹೇಳ್ತಾರೆ ಕೊಡ್ತಾರೆ. ಬರಬೇಕು, ಈಗ ಬನ್ನಿ, ಈಗ ಶರಗನ್ನು ಹೊಟ್ಟಿ ಶರಗನ್ನು. ಓಂ ಜನಂ ಪ್ರತಿ ಜನಂ ಪ್ರತಿ ಶಿಷ್ಯ ಮಹಾಗುರುವೇ. ಹಾಗೆಲ್ಲ ಪರಸ್ತ್ರೀಯರನ್ನು ಮುಟ್ಟಬಾರದು, ತಿಳಿಯಿತೆ? ಏ ಪಿಂಡ್ರಿಕೆ, ನೀನ್ ಬೇಕಾದ್ರೆ ಮುಟ್ಕೋಬಹುದು, ನಾನ್ ಬೇಕಾದ್ರೆ. ನಾನು ಗುರು, ನೀನು ಶಿಷ್ಯ. ಹಂಗೆಲ್ಲ ಕೇಳ್ಬಾರ್ದು ಯಾವ ಜರ ನೀವು. ಯಾಕಂದ್ರ ಮಕ್ಳು ಫಲ ಕೊಡೋರು ಅವ್ರಲ್ವೇನ್ರಿ? ನಿಮ್ ತವ ಏನಾದ್ರೂ ಬೇರ್ಗಿ ರೈತ ಇಲ್ಲವಲ್ಲ, ಇರೋರು ಹೇಳ್ತಾರೆ ಬಿಡ್ರಿ, ಕೊಡ್ರಿ ಇತ್ಲಾಗ. ನನ್ನ ಹಣೆ ಬರೋಣ ಹಿಂಗಾಗೈತೆ ಆಕ್ರಿ. ಹೆಸರು ನಂದು, ಇನ್ನೊಬ್ರು ದೇನಾಗಿ ಹೋಗುತ್ತೆ. ಇದೆಲ್ಲಿಡ್ಗಿ ಇಟ್ಕಂಡ್ಲಿ? ಏ ಬೇಡ ಬೇಡ ಬೇಡ, ಅದೇನ ಇಟ್ಕ, ಎಲ್ಲ ನನ್ನ ಜಾಗ ತೆಗೆದುಕೋ. ಅಯ್ಯೋ ಶಿವನೇ, ದ್ರಾಕ್ಷಿ ಗೊಂಚಲ ಏನು ಮಾಡಿಯಲ್ಲೋ ಅಜ್ಜ. ಅದು ನಾನು ಕಡಿಮಿನ ಕಾಳಗದಲ್ಲಿ ತಿನ್ನಿಸಲಿಕ್ಕೆ ಇಟ್ಟುಕೊಂಡಿರುವೆನು. ಹಾಗೆ ತುಪ್ಪಕ್ಕೆ ಹೆಜ್ಜಿ, ಕಲ್ಲು ಸಕ್ಕರೆಗೆ ಹೆಜ್ಜಿ, ಜೇನುತುಪ್ಪಕ್ಕೆ ಹೆಜ್ಜಿ ತಿನ್ನಿಸಿದರೆ ಯಪ್ಪ ಬರ್ಲ ಮಾಡಿಲ್ರಿ ಮಾಡು. ನೀನು ಸ್ವಲ್ಪ ತಾಳು, ಬೆನ್ನುಮೂಳೆ ಬೆನ್ನುಮೂಳೆ ನೇರವಾಗಿರುವುದು. ಏ ಹಿರಿಯ ಬಾಯ್ಲಿ, ಅಜ್ಜರ ಹತ್ರ ಇದಕ್ಕೆ ಏನಾದ್ರೂ ಆಯ್ತೇನಾ? ಹೆಂಗ್ ಬಂದ್ ಅಲ್ಲ ನೀನ್ ಬಂದಿದ್ ನೋಡಿದ್ರ ಲಿಂಗ ಪೂಜಾ ಆತ? ನಿನ್ಗೇನಾದ್ರೂ ಆತ? ಅಲ್ಲ ಏನೋ ಇಲ್ಲಿ ಬೇರ್ ಐತಲ್ಲ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಯಪ್ಪ ಬೇರಲ್ಲ ಹಂಗ ಕಾಣೋದಿಲ್ಲಪ್ಪ. ಯಪ್ಪ ಹೋಗು, ನಮಸ್ಕಾರ ಮಾಡ್ಕೊಂಬ. ಅವ್ರು ತೋರ್ಸಿದ್ರೆ ಮಾತ್ರ ಆಗೋದು ಅಷ್ಟೇ. ಹೋಗು ಹೋಗು, ಆಶೀರ್ವಾದ ಮಾಡು. ಹೋಗ ಗಡ್ಗಡಾನ. ಇವನು ಯಾಕಲೆ ಬಂದ ಲಿಂಗ ಪೂಜೆಯ ವೇಳೆಗೆ ಸಂತಾನ ಪ್ರಾಪ್ತಿ ಬೇಕಾಗಿರುವುದು ಮಾಳವಂಗ. ಇವ ಯಾರು ಹೆಜ್ಜ? ನೀನ್ ಸಿಟ್ಟಿಗೆ ಹೇಳ್ಬೇಡ, ಸ್ವಲ್ಪ ತಡಿ, ನಾನು ಅವನಿಗೆ ಹೇಳ್ತೀನಿ, ತಿಳಿಸಿ. ಏ ನಮಸ್ಕಾರ ಮಾಡೋದಂದ್ರೆ ದೂರದಿಂದ ನಮಸ್ಕಾರ ಮಾಡಬೇಕು, ಹಾಗೆಲ್ಲ ಗಂಡು ಮಕ್ಕಳು ನೆರಳು ಬೀಳಬಾರದು, ಸೂತಕ ಸೂತಕ ಆಗುತ್ತೆ. ಅಜ್ಜಾರ ಏನಾದ್ರೂ ಪ್ರಸಾದ ಇದ್ರೆ ಕೊಟ್ಟು ಕಳಿಸ್ರಿ. ಎಲ್ಲ ಪ್ರಸಾದ ಮುಗಿದಿರುವುದು ಸಿದ್ಧ. ನಿನ್ನ ಬಳಿ ಇರುವ 2 ಒಣ ಖರ್ಜೂರವನ್ನು ಕೊಟ್ಟು ಕಳಿಸು. ಕೊಡ್ರಿ ಯಪ್ಪ ಕೊಡ್ರಿ. ಖರ್ಜೂರ ಇಲ್ಲ, ಒಂದಿಷ್ಟು ಒಣ ಪೂರಿ ಕೊಡ್ತೀನಿ, ತಿಂದೋಗಲೇ ಹೋಗ. ಯಾಕ ಖರ್ಜೂರ ಏನ್ ನಾಗಿ ತಿಂದವೇನು?
ಇರ್ಲಿ ಬರೋ ಗಡನ್ನ. ನಮಸ್ಕಾರ. ಬತ್ತೀನ್ರಿ, ಎಲ್ಲ ಹೇಳಿದ್ದೀನಿ. ಎಲ್ಲ ಹೇಳಿದ್ದೀನಿ. ಅಯ್ಯೋ ಬಾ ಅಜ್ಜರ, ಮಂಗಳವಾರ ಮಂಗಳವಾರ ರೀ. ಹೆಂಗ ಅಂತ ನೋಡ್ ನನ್ನ ಮಗ, ಕರ್ಕೊಂಬರೋದ್ ನಾನು ಅನುಭವಿಸೋ ನೀನ ನಮಗ ಶಿಷ್ಯ ಸಿದ್ಧ. ಇಷ್ಟು ದಿನಕ್ಕೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿರಿ ಮಗನ. ಬಾರ ಇಲ್ಲಿ ಒಂದ್ರು ಬಾರ, ಎಲ್ಲದೂ ನೀನೇ ಮಾಡ್ಕೊಂತ. ನಿನಗೂ ಸಾಕಷ್ಟು ಉಳಿಸಿರ್ಬೇಕು, ಕುಳಿತುಕೋ. ಹೇಳ ಅದೇನು ಮಗನ, ನಾಯಿ ಮಾಳಿ ಹಿಡ್ಕೊಂಡೀನಿ, ಇವ್ರ ಅಕ್ಕ ಕಾಳಿ ಅವಳ ಅಂತಿಂತ ಕಾಳಿ ಅಲ್ಲ, ಇವಳಗಿನ್ನ ಎತ್ತವಳಂತ, ಇವಳಿಗಿನ್ನ ಬಂದವಳಂತ, ಇವಳಿಗಿನ್ನ ದಷ್ಟಪುಷ್ಟ ಅವಳಂತ. ಅಂದ್ರೆ ನಾನು ಅವಳು ಮದುವೆ ಆಗಬೇಕಾದ್ರೆ ಏಣೇಕೆ ಅಂತ ಹೇಳಿ ಕಟ್ಬೇಕ? ಹಂಗಲ್ಲಲ್ಲಿ ನಿನಗೆ ಸರಿಸಾಟಿ ಆದ ಹೆಣ್ಣು ಮಗ, ನೀನು ಬಾರಿ ರಸಿಕಾದೀಯ, ನನಗೆ ಇವಳೇ ಸಾಕು ಬಿಡಲಿ. ನೀನ್ ಕಮ್ಮಿಯನು ಇಡೀ ಕರ್ನಾಟಕ ಸುತ್ತಿ ಈಗ ನನ್ನ ಬಳಿಗೆ ಬಂದಿರುವೆ, ಅದಕ್ಕಾಗಿ ಒಳ್ಳೆ ಹೆಣ್ಣನ್ನೇ ಹೊಂಚಿ ಕೊಟ್ಟಿರುವೆನು. ಅವಳು ಹೇಳುದು ಬಹಳ ರಸಿಕಳಂತೆ ಆ ಮಾಳಿ ಅಕ್ಕ ಕಾಳಿ. ನೀನಾ ಸಂಬಳಸು, ನಾನು ಇವಳನ್ನೇ ಸಂಬಳಸ್ತೀನಿ. ಆಯ್ತಾಯ್ತು. ಅಂದ್ರೆ ಕಡಿಮಿನ ಕಾಳಾಗ ಮನೆ ನೋಡ್ಕೊ ಬಂದಿಯಲ್ಲ. ಏ ನೋಡ್ಕೊ ಬಂದಿನ ಅಜ್ಜ. ಆಮೇಲೆ ಇನ್ನೊಂದು ವಿಚಾರ, ಯಾವ ನಿನ್ನ ನಂಬಕ್ಕಾಗಲ್ಲ, ಅವ್ರ ಅಕ್ಕನ ಮೇಲೆ ನೀನು ಕಣ್ಣು ಹಾಕ್ಬಿಡ್ರೆ ನಾನು ಮಾಡೋದು. ಒಮ್ಮೆ ನೋಡ್ತೀನಲ್ಲ ಇರ್ಲಿ. ಆಯ್ತು ಮಹಾರಾಜ, ಮುಂದೆ ನಾನು ಒಮ್ಮೆ ನೋಡ್ತೀನಿ ಅವಳು ಹೆಂಗವಳೆ ಅಂತ, ನೋಡಾದ್ಮೇಲೆ ನಿನಗೆ ಕೊಡ್ತೀನಿ ಅವಳನ್ನ. ಹಂಗಲ್ಲ, ಅವಳ ರೂಪು ರಾವಣ್ಯ ಹೇಗಿದೆ ಅಂತ ನಂತರ ನಿನ್ನನ್ನು ಕಳಿಸಿಕೊಡು. ನೀನು ಏನು ನೋಡಬೇಡ, ನಮಗೆ ನೆಕ್ಕೋ ನಾಯಿಗೆ ಲಿಂಗುವಾದ್ರೇನು, ಪಾಣಿ ಬಟ್ಲಾದ್ರೇನು, ನಮಗೆ ಬಂದು ನಮಗೆ ಇರಲಿ. ನಿನಗೆ ಬಾ ಹೋಗೋಣ ಬರಜ. ಮುಂದೆ ಈಗ ನಾವು ವೇಷ ಬದಲಾಯಿಸಿಕೊಂಡು ಅಲ್ಲಿಗೆ ಹೋಗಬೇಕಲ್ಲ. ಅಲ್ಲಿಗೆ ಸಮಯವಾಯಿತು, ರಾಜ ನರ್ತನ ಬಾ.